ವಿಶೇಷ ಡ್ರೆಸ್ ಕೋಡ್ ಕಲಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತು ಡ್ರೆಸ್ ಕೋಡ್ ಕಲಹ. ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಏನು ಹೈಕೋರ್ಟ್ ಸೀರೆಯನ್ನಷ್ಟೇ ಉಟ್ಕೊಂಡು ಹೋಗ್ಬೇಕು, ವಿನಃ ಬೇರೆ ಯಾವುದೇ ಡ್ರೆಸ್ಗಳನ್ನ ಹಾಕೊಂಡು ದೇವಸ್ಥಾನದೊಳಗೆ ಪ್ರವೇಶ ಕೊಡಬಾರ್ದು ಅನ್ನುವಂತಹ ವಿಚಾರವನ್ನ ಏನು ಆದೇಶವನ್ನ ಹೊರಡಿಸಿದೆ. ಈ ಕುರಿತಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆ ಇವತ್ತು ಅಂಬಿಕಾ ನಾಯಕ್ ಅವರಿದ್ದಾರೆ, ಜೊತೆಗೆ ಭಜರಂಗ ದಳದ ಸುನಿಲ್ ಕೆಆರ್ ಅವರಿದ್ದಾರೆ. ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಏನು ಡ್ರೆಸ್ ಕೋಡ್? ಚೂಡಿದಾರ್ಗಳನ್ನು ಕೂಡ ಹಾಕಿಕೊಂಡು ಹೋಗುವ ಹಾಗಿಲ್ಲ ದೇವಸ್ಥಾನದೊಳಗೆ, ಕೇವಲ ಸೀರೆಯನ್ನಷ್ಟೇ ಉಟ್ಕೊಂಡು ಹೋಗ್ಬೇಕು. ಚೂಡಿದಾರ್ ಕೂಡ ನಮ್ಮ ಸಂಪ್ರದಾಯದಲ್ಲಿ ಏನು ಒಮ್ಮತವಲ್ಲದ ಸಂಗತಿ ಅಂತ ಏನು ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿದೆ, ಅದಕ್ಕೆ ಕೇರಳದ ಹೈಕೋರ್ಟ್ ಕೂಡ ಒಪ್ಪಿದೆ. ಬಹುತೇಕ ಕೇರಳದ ಈ ದೇವಸ್ಥಾನದ ಒಂದೇ ಒಂದು ತೀರ್ಮಾನ, ಬಹುಶಃ ಎಲ್ಲ ದೇಶದಾದ್ಯಂತ ಇರುವ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇಂಥದ್ದೊಂದು ವಸ್ತ್ರ ಸಂಹಿತೆಯ ಕುರಿತಾದ ಚರ್ಚೆಯನ್ನು ಹುಟ್ಟುಹಾಕೋದಕ್ಕೆ ನಾಂದಿ ಆಡುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚೆಯನ್ನ ಮುಂದುವರಿಸೋಣ. ಎಸ್, ಅಂಬಿಕಾ ನಾಯ್ಕ ಅವರ, ಬಹುತೇಕ ಹೆಣ್ಣು ಮಕ್ಕಳು ಸೀರೆಯನ್ನು ಉಟ್ಕೊಂಡು ಹೋದ್ರಷ್ಟೇ ಏನು ದೇವಸ್ಥಾನದೊಳಗೆ ಪ್ರವೇಶ ಅನ್ನುವಂತಹದ್ದು. ಒಂದು ಅರ್ಥದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಹೌದಾ, ದೇವಸ್ಥಾನದ ಸೀರೆ ಉಟ್ಕೊಂಡು ಹೋದ್ರೆ ಮಾತ್ರ ದೇವರು ನಮ್ಗೆ ನಮ್ಮ ಏನು ಪ್ರಾರ್ಥನೆಗಳನ್ನು ಒಪ್ಪಿಸ್ಕೊಳ್ತಾನ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಚೈತ್ರ, ಫಸ್ಟ್ ನಾವಿಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ನಮ್ಮ ದೇಶದ್ದು ಕಲ್ಚರಲ್ಲಿ ಬಟ್ಟೆ ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾಕಂದರೆ ನೀವು ದೇವರನ್ನು ನೋಡಿದರೆ, ಫಾರ್ ಎಕ್ಸಾಂಪಲ್ ನೀವು ಕಾಳಿಯನ್ನು ನೋಡಿದರೆ, ಅವಳ ಅವತಾರದಲ್ಲಿ ಆ ತಾಯಿಯಲ್ಲಿ ಮಿನಿಮಮ್ ಬಟ್ಟೆ ಇರಲಿಲ್ಲ. ಆ್ಯಕ್ಚುಲಿ ಅಂದರೆ ನಿಮಗೆ ನೋಡ್ಲಿಕ್ಕೆ ಚಂದ ಇಲ್ಲ, ಅದಕ್ಕಿಂತನೂ ಮೇಲೆ ಒಂದಿದೆ ಅಂಥೇಳಿ ತೋರಿಸಿಕೊಟ್ಟದ್ದು ಅಕ್ಕ ಮಹಾದೇವಿ. ವಚನಗಳನ್ನು ಬರೆದಂಥವ್ರು, ಅವರು ಕೇಶದಲ್ಲಿ ಎಲ್ಲವನ್ನೂ ಬಿಟ್ಟು ಬರೀ ಕೇಶದಲ್ಲಿ ತನ್ನ ಮೈಯನ್ನು ಮುಚ್ಕೊಂಡು ತಿರುಗ್ತಾ ಇದ್ರು, ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಸೊ ಇಂಥ ಒಂದು ಸಮಾಜದಲ್ಲಿ ನಾವು ಬಟ್ಟೆಗೆ ರೆಸ್ಟ್ರಿಕ್ಷನ್ಸ್ ಹೇಗೆ ಹಾಕ್ತೀವಿ? ನೀವು ದೇವಸ್ಥಾನದಲ್ಲಿ ಇನ್ ಕೇಸ್ ಆಫ್ ಸೀರೆಯನ್ನು ವಾತಾವರಣಗಳು ನೋಡಿ, ಅದಕ್ಕೊಂದು ಸಂಪ್ರದಾಯಗಳು ಅಂತ ಇರುತ್ತೆ. ಸಂಪ್ರದಾಯ ಅಂತಲ್ಲ, ಯಾವುದೇ ಒಂದು ಬಟ್ಟೆ ಬಂದ್ರೆ ಬರೀ ಸೀರೆ ನಮ್ಮ ದೇಶದ ಬಟ್ಟೆ ಅಲ್ಲ, ಸಲ್ವಾರ್ ನಮ್ ಬಟ್ಟೆನೆ, ಲೆಹಂಗಾ ಚೋಲಿ ನಮ್ ಬಟ್ಟೆನೆ. ಈಗ ದೇವಸ್ಥಾನಗಳಲ್ಲಿ ಸೀರೆಯನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ, ಶಾಸ್ತ್ರದಲ್ಲಿ ಒಂದು ರೀತಿಯಾದ ಒಂದು ರೀತಿ ನೀತಿಗಳಿದೆ, ಚಿಂದಿ ಬಟ್ಟೆಗಳನ್ನು ಹಾಕಿಕೊಂಡು ಹೋಗ್ಬಾರ್ದು, ಅದಕ್ಕೊಂದಿಷ್ಟು ಶಾಸ್ತ್ರ ಸಂಪ್ರದಾಯಗಳಿದೆ. ಮತ್ತೊಂದಿಷ್ಟು ದೇವಸ್ಥಾನದ ಮನಸ್ಥಿತಿಗಳು ಅಂತ ನಾವು ನೋಡೋದಾದ್ರೆ, ಅಲ್ಲೊಂದು ಧಾರ್ಮಿಕ ಭಾವನೆಯನ್ನು ತರುವಂತಹ ಮನಸ್ಥಿತಿ ಆ ದೇವಸ್ಥಾನದ ಒಳಗಡೆ ಹೋಗುವಾಗ ಹುಟ್ಟಬೇಕು ಅನ್ನುವ ಕೆಲವು ರೀತಿ ನೀತಿಗಳನ್ನ ನಿಯಮಗಳನ್ನ ಇಟ್ಕೊಂಡು ದೇವಸ್ಥಾನಕ್ಕೊಂದು ವಸ್ತ್ರ ಮಾಡ್ತಾರೆ. ಸೀರೆಯಲ್ಲಿ ಮೈ ಕಾಣಿಸಲ್ವಾ? ಸೀರೆಯಲ್ಲಿ ನಿಮಗೆ ಎಡ್ಲಿ ಸ್ವಲ್ಪ ಆದರೂ ಮೈ ಕಾಣಿಸುತ್ತೆ. ಈಗ ನೀವು ಸಲ್ವಾರ್ ಉಟ್ಟು ಹಾಕ್ಕೊಂಡ್ರೆ ಅದು ಫುಲ್ ಕ್ಲೋತ್. ಪ್ಲಸ್ ಸೀರೆ ನಮ್ಮ ಸೌತ್ ಇಂಡಿಯಾದು ಹೆಚ್ಚಾಗಿ ಡ್ರೆಸ್ಸಿಂಗ್ ಸೆನ್ಸ್ ಸೌತ್ ಇಂಡಿಯಾದಲ್ಲಿ ಇರುವಂಥದ್ದು. ಯಾಕೆ ಅಂದರೆ ನಮ್ಮ ವೆದರ್ ಮೇಲೆ ಡಿಪೆಂಡ್ ಆಗಿ ನಮ್ಮ ಬಟ್ಟೆಗಳಿರ್ತದೆ. ನೀವು ನಮ್ಮ ಸ್ಕಲ್ಪ್ಚರ್ಸ್ ನೋಡಿ, ದೇವಸ್ಥಾನಗಳಲ್ಲಿ ಸೇಮ್ ದೇವಸ್ಥಾನದಲ್ಲಿ ನೀವು ಆರ್ಕಿಟೆಕ್ಚರ್ ನೋಡಿ, ಶಿಲ್ಪಗಳಿರಬಹುದು, ಅದೇ ಒಬ್ಬ ಮನುಷ್ಯನ ರೀತಿ ನೀತಿಗಳು ಅಂತ ಬಂದಾಗ ಇವತ್ತಿನ ವಾತಾವರಣಕ್ಕೆ ತಕ್ಕ ನಾವು ಮಾತಾಡೋದಾದ್ರೆ, ಎಲ್ಲೋ ಒಂದು ಕಡೆ ದೇವಸ್ಥಾನದಲ್ಲಿ ಪ್ರಶಾಂತ ರೀತಿಯಾದಂತಹ ಮನಸ್ಥಿತಿಗಳಿರ್ಬೇಕು, ಅದಕ್ಕೆ ತಕ್ಕ ಹಾಗೆ ನಮ್ಮ ಉಡುಗೆ ತೊಡುಗೆಗಳು ಇನ್ನೊಬ್ರಿಗೆ ಮುಜುಗರ ತರಿಸುವಂತಿರಬಾರ್ದು ಅನ್ನೊಂದಿಷ್ಟು ನಿಯಮಗಳಿರುತ್ತೆ. ಅದು ಒಂದು ಸಾತ್ವಿಕವಾಗಿ ದೇವಸ್ಥಾನಕ್ಕೆ ನಾವು ಹೋಗುವವರು ಅಂತ ಒಂದಿಷ್ಟು ನಿಯಮಗಳಿಗೆ ಬದ್ಧರಾಗಿರೋದ್ರಲ್ಲಿ ತಪ್ಪಲ್ಲ. ಅಲ್ಲ, ನಾವು ದೇವಸ್ಥಾನಕ್ಕೆ ಅಂತ ಹೋಗುವವರು ಅಂಥದ್ದೇ ಬಟ್ಟೆಗಳನ್ನು ಹಾಕಿ ಹೋಗ್ತೇವೆ. ಆದರೆ ಈ ಕೇರಳ, ತಮಿಳ್ನಾಡು ಎಲ್ಲಿ ನಿಮಗೆ ಆ ಹಾಲಿಡೇ ಏರಿಯಾಸ್ ಇರುತ್ತೋ ಅಲ್ಲಿಗೆ ಬಂದವರು ಹಾಲಿಡೇ ಡ್ರೆಸ್ಸಲ್ಲಿ ಬರ್ತಾರೆ, ಆ ಮೂಡಲ್ಲಿ ಬರ್ತಾರೆ. ಶಾರ್ಟ್ಸ್ ಹಾಕ್ಕೊಳ್ಬೋದು, ಜೀನ್ಸ್ ಹಾಕ್ಕೊಳ್ಬೋದು, ಅಂಥದ್ದು ನಮ್ಮ ಡ್ರೆಸ್ಸದ ಕಲ್ಚರ್ ಅಲ್ಲ. ಅಂಥದ್ದನ್ನು ಸ್ಟಾಪ್ ಮಾಡಿ. ಅದು ಬಿಟ್ಟು ಸೀರೆನೇ ಹಾಕ್ಕೊಂಡು ಬರಬೇಕು, ಸೀರೆನೇ ಉಟ್ಕೊಂಡು ಬರಬೇಕು ಅಂದರೆ ನಾನು ಅದಕ್ಕೆ ಮಾತ್ರ ನಾನು ಅಬ್ಜೆಕ್ಟ್ ಮಾಡ್ತಾ ಇರೋದು. ಇಂಥ ಡ್ರೆಸ್ಸಸ್ಸನ್ನು ಡೆಫಿನೆಟ್ಲಿ ಅಬ್ಜೆಕ್ಟ್ ಮಾಡಬೇಕು. ಯಾಕಂದರೆ ನಾವಲ್ಲಿ ರ್ಯಾಂಪಿಗೆ ಹೋಗ್ತಾ ಇಲ್ಲ, ಮಾಡ್ಲಿಂಗಿಗೆ ಹೋಗ್ತಾ ಇಲ್ಲ, ಅಥವಾ ಸೀರೆ ಅಂತ ಎನ್ಸ್ಕೊಳ್ಳಿ. ಈಗ ಬರೀ ಸೀರೆ ಉಟ್ಟರೆ ಅಲ್ಲಿದ್ದ ಎಲ್ಲ ಹೆಂಗಸರ ಕಣ್ಣು ಸೀರೆ ಮೇಲೆ ಇರುತ್ತೆ, ಇದು ಯಾವ ಮಾಡೆಲ್, ಯಾವ ಇರ್ಬೋದು, ಇದು ಚೆನ್ನಾಗಿರುತ್ತೆ. ಸೊ ದೇವರ ಮೇಲೆ ಸುನಿಲ್ ಕೆಆರ್ ಅವರೇ, ನಾನು ಕೇಳ್ತಾ ಇರುವಂತದ್ದು ಈಗ ಏನದು, ದೇವಸ್ಥಾನಗಳಲ್ಲಿ ಒಂದು ಕಡೆ ಮಹಿಳೆಯರಿಗೆ ಪ್ರವೇಶ ಬೇಕು ಬೇಡ ಅನ್ನುವಂತಹ ಚರ್ಚೆಗಳು ಹುಟ್ಟುತ್ತಾ ಇದೆ, ಅದ್ರ ಜೊತೆಗೆ ಈಗ ಹೆಣ್ಣು ಮಕ್ಕಳಿಗೆ ಸೀರೆಯನ್ನೇ ಉಟ್ಕೊಂಡು ಹೋಗ್ಬೇಕು ಅನ್ನುವಂತಹ ರಿಸ್ಟ್ರಿಕ್ಷನ್ಸ್ ಯಾಕೆ? ಯಾಕೆ ಚೂಡಿದಾರ್ ಹಾಕಿದ್ರೆ ಅಥವಾ ಬೇರೆ ಯಾವುದೇ ಡ್ರೆಸ್ ಹಾಕಿದ್ರೆ ದೇವರ ಮೇಲಿನ ಭಕ್ತಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಇದೆಯಾ? ಡ್ರೆಸ್ ಕೋಡ್ ಕಲಹ, ಇದಕ್ಕೆ ಮೊದಲನೇದಾಗಿ ನನ್ನ ಅಭಿಪ್ರಾಯ ಅಂತ ಹೇಳಿದರೆ, ಒಟ್ಟು ಪ್ರಪಂಚದಲ್ಲಿ ಇರುವಂತಹ ಏನು ನಾಗರಿಕತೆ ಇದೆ, ಆ ನಾಗರಿಕತೆಯನ್ನು ಕಲಿಸಿಕೊಟ್ಟಂಥದ್ದು ಹಿಂದೂ ಧರ್ಮ. ಅಂದರೆ ನೀನು ಹೇಗಿರಬೇಕು ಮನುಷ್ಯ ಅಂತ ಹೇಳಿರಬೇಕು, ಉಡುಗೆ ತೊಡುಗೆ ನೀನು ಹೇಗಿರಬೇಕು, ಒಂದು ಕುಟುಂಬ ಪದ್ಧತಿ ಹೇಗಿರಬೇಕು, ಒಟ್ಟು ಈ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥದ್ದು ಹಿಂದೂ ಧರ್ಮ. ಅದಲ್ಲದೆ ಇಡೀ ಪ್ರಪಂಚದಲ್ಲಿರುವಂಥದ್ದು ಒಂದೇ ಧರ್ಮ, ಅದು ಹಿಂದೂ ಧರ್ಮ. ಉಳಿದೆಲ್ಲೋ ಮತಗಳು ಎಲ್ಲೋ ಡೇಟ್ ಆಫ್ ಬರ್ತಿದೆ ಅಂದರೆ ಈ ಥರ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ. ನಾವು ಈಗ
ಎಲ್ಲದಕ್ಕೂ ನಾವು ಎಲ್ಲವನ್ನ ಇಡೀ ಪ್ರಪಂಚ ಒಳ್ಳೆಯದಾಗಬೇಕು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬ, ಇಂಥ ಒಳ್ಳೊಳ್ಳೆ ವಾಕ್ಯಗಳನ್ನ ಒಳ್ಳೊಳ್ಳೆ ವಿಷಯಗಳನ್ನ ಸಮಾಜಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತಹ ಧರ್ಮ ಅಂತ ಹೇಳಿದರೆ ಅದು ಹಿಂದೂ ಧರ್ಮ. ಇವರು ಹೇಳಿದ್ರು ಈಗ ನಾವು ಅಕ್ಕಮಹಾದೇವಿಯವರು ಈ ರೀತಿ ಇದ್ದರು, ಅಥವಾ ಇನ್ನು ಯಾರು ಕಾಳಿ ಈ ರೀತಿ ಇದ್ದರು. ಒಂದು ನಮ್ಮ ಭಾವನೆಗಳಿಗೆ ಅಂದರೆ ನೀನು ಯಾವ ಅಡಿಷಡ್ವೈಗಳು ಇದೆ ಅಥವಾ ಇನ್ನದರ ಕಾಮಕ್ರೋಧ ಲೋಭ ಮೋಹ ಮದಮತ್ಸರೆ ಇಂಥವುಗಳನ್ನು ನಾವು ಹೇಗೆ ಇರಬೇಕು ಅನ್ನುವಂಥದ್ದನ್ನು ದೇವರ ರೂಪದಲ್ಲಿ ನೀನು ಹೇಗಿರಬೇಕು ಅನ್ನೋದನ್ನು ಅಂತಹ ಕಾಳಿಯ ರೂಪದಲ್ಲಿ ಇರ್ಬೋದು ಅಥವಾ ಅಕ್ಕಮಹಾದೇವಿ ಅವರು ಬಂದು ನಮಗೆ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾವು ಸೀರೆಯನ್ನೇ ಉಡಬೇಕು, ಅದು ಸರಿಯಾಗಿದೆ ಅಂತ ಹೇಳಿದರೆ ಕೇರಳದಲ್ಲಿ ಸೀರೆಯ ಸಿಸ್ಟಮ್ ಇದೆ, ನಾವು ಸೀರೆಯನ್ನೇ ಅದರಲ್ಲಿ ನಾವು ಹೋಗುವಂಥದ್ದು ಸೀರೆಯನ್ನೇ ಉಟ್ಕೊಂಡು ಹೋಗುವಂಥದ್ದು. ಕೇರಳದಲ್ಲಿ ಅಷ್ಟೇ ಅಲ್ಲ, ಇತ್ತೀಚೆಗೆ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ ಇರಬಹುದು, ಕುಕ್ಕೆ ಇರಬಹುದು, ಕೆಲವು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಬೇಕು, ಚರ್ಚೆಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ವಸ್ತ್ರ ಸಂಹಿತೆ ಬೇಕೇ ಬೇಕು. ನೀವು ಯಾವ ವಸ್ತ್ರ ಸಂಹಿತೆ ಬಗ್ಗೆ ನಾವು ಹಿಂದೂಗಳು, ನಾವು ಯಾರು ಚಿಂತಾಮಣಿ ಇರ್ಬೋದು ಅಥವಾ ಇನ್ನಿತರ ಯಾವುದೋ ಬುದ್ಧಿಜೀವಿಗಳು ಇರ್ಬೋದು ಅಥವಾ ನಾವು ಯಾರು ಡ್ರೆಸ್ ಕೋಡ್ನ ಬಗ್ಗೆ ಮಾತಾಡ್ತಾರೆ, ಇವರು ಈ ಸಮಾಜದ ಹಿಂದೂ ಸಮಾಜವನ್ನೇ ಮಾತ್ರ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ. ಯಾಕೆ ನೀವು ಮುಸ್ಲಿಮರ ಬಗ್ಗೆ ಮಾತಾಡೋದಿಲ್ಲ? ನೀವು ಯಾಕೆ ವ್ಯಾಟಿಕನ್ ಸಿಟಿಗಳಲ್ಲಿ ಕೂಡ ಇವತ್ತು ನಮ್ಮ ಏನು ಪ್ರಪಂಚದ ಬಹಳ ದೊಡ್ಡ ಪ್ರವಾಸಿ ತಾಣಗಳಾಗಿರುವಂತಹ ವ್ಯಾಟಿಕನ್ ಸಿಟಿಗಳಲ್ಲಿ ಕೂಡ ಇವತ್ತು ಡ್ರೆಸ್ ಕೋಡ್ ಅನ್ನುವಂತಹದ್ದಿದೆ. ಆದ್ರೆ ಡ್ರೆಸ್ ಕೋಡ್ ಅನ್ನುವಂಥದ್ದು ಆಯಾಯ ಸಂದರ್ಭಗಳಿಗೆ ಅನುಗುಣವಾಗಿರ್ಬೇಕು. ಈಗ ಅಂಬಿಕಾ ನಾಯಕ್ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರು ಚೂಡಿದಾರ ದೇವಸ್ಥಾನಕ್ಕೆ. ನಾವು ಹಿಂದೂ ಸಮಾಜದ ಯಾವ ರೀತಿ ರಿವಾಜುಗಳಿದೆ, ಯಾವ ಸಂಸ್ಕಾರ ಇದೆ, ಯಾವ ಸಂಸ್ಕೃತಿ ಇದೆ, ಅದನ್ನ ಯಾವ ಯಾಕೆ ಮುರಿಬೇಕು? ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಾವು ಸ್ವಾಭಿಮಾನಕ್ಕೆ ಬರುವಾಗ ಮಕ್ಕಳಿಗೆ ಸ್ವಾಭಿಮಾನ ಇರೋದಿಲ್ಲ. ನಾವು ಹಿಂದೂ ಸ್ವಾಭಿಮಾನ ಅನ್ನುವಂತ ಪ್ರಶ್ನೆ. ನಾನು ಹಿಂದೂ ಸಮಾಜ ನೀವು ಮುರುಖದ ಬಗ್ಗೆ ಮಾತಾಡಿದಿರಾ? ನೀವು ಮುರುಖದ ಬಗ್ಗೆ ಇಷ್ಟವಾಗಿ ಮಾತಾಡಲೇ ಇಲ್ಲ. ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ಹುಡುಗುಗಳನ್ನು ತೆಗೆಯುವಂತದ್ದು ಸೀರೆ ಉಟ್ಕೊಂಡು ಹೋಗ್ಬೇಕು. ನೀವು ಯಾಕೆ ಹೇಳ್ತೀರ? ನೀವು ರಕ್ಷಣೆ ಮಾಡುವಾಗ ಅಕ್ಕಮಹಾದೇವಿ ಎಷ್ಟು ದೊಡ್ಡ ಪೊಸಿಷನ್ಗೆ ನೀವು ಹೋಗಿದ್ರೆ ಸುನೀಲ್ ಅವರ ಪ್ರಶ್ನೆ ಎತ್ತಿದ್ದೀರಾ? ಯಾವ ಶಾಸ್ತ್ರ ಸಂಪ್ರದಾಯಗಳಲ್ಲಿ ವೇದಗಳಲ್ಲಿ ಸೀರೆ ಉಲ್ಲೇಖ ಇದೆ? ಇಲ್ಲ, ಯಾಕೆ ದೇವಸ್ಥಾನಗಳಲ್ಲಿ ನೀವು ಡ್ರಾಯಿಂಗ್ಸ್ ನೋಡಿ, ಸ್ಕಲ್ಪ್ಚರ್ಸ್ ನೋಡು, ಎಲ್ಲಿ ಸಹ ಬಟ್ಟೆಗಳಿಲ್ಲ. ರವಿ ವರ್ಮ ಒಂದ್ ನಿಮಿಷ, ಸ್ಕಲ್ಪ್ಚರ್ಗಳನ್ನು ಬಿಡ್ರಿ. ಹಿಂದೂ ಸಂಘಟನೆ ಕರೆ ಇದೆ, ಕರೆ ಸ್ವೀಕರಣೆ ಮಾಡೋಣ. ಹಲೋ 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 ನಮಸ್ಕಾರ ಮೇಡಮ್. ಪ್ರಶ್ನೆ ಅಂದ್ರೆ ಅದು ಹೈಕೋರ್ಟ್ ಅಲ್ಲಿ ಅದು ಕೇರಳ ಇದರಲ್ಲಿ ಅವರು ಸಂಪ್ರದಾಯದ ಬಗ್ಗೆ ಏನ್ ಹೇಳಿದ್ರೆ, ಸ್ತ್ರೀಯರು ಒಂದು ವೇಳೆ ಬೇರೆ ಸೀರೆಯನ್ನು ಬಿಟ್ಟು ಬೇರೆ ಚೂಡಿದಾರ ಅಂತ ಒಂದು ವಸ್ತ್ರವನ್ನು ಧರಿಸುದಾದ್ರೆ ತೊಂದರೆ ಇಲ್ಲ, ಆದರೆ ಬೇರೆ ಅಡ್ಡ ಒಂದು ಪಂಚೆ ಅಂದ್ರೆ ಅಥವಾ ಟವೆಲ್ ಈ ತರ ಉಟ್ಕೊಂಡು ಹೋಗಬೇಕು ಅನ್ನೋ ಸಂಪ್ರದಾಯ ಫಾಲೋ ಮಾಡ್ಬೇಕಂತ. ಹೌದು ಖಂಡಿತ. ಆದ್ರೆ ಈ ಹಿಂದೆ ಏನು ಕಾರ್ಯನಿರ್ವಹಣಾ ಅಧಿಕಾರಿ ಅನ್ನುವಂತವರೊಬ್ರು ಏನು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ಅವರು ಚೂಡಿದಾರ್ಗೆ ಅಲೋ ಮಾಡ್ಬೇಕು ದೇವಸ್ಥಾನದೊಳಗೆ ಅನ್ನುವಂತಹ ಅರ್ಜಿಯನ್ನ ಏನು ಅವ್ರು ಕೊಟ್ಟಿದ್ರು. ಆದ್ರೆ ಅದರ ವಿರುದ್ಧವಾಗಿ ಅಲ್ಲಿದ್ದಂತಹ ತಂತ್ರಿಗಳು ಮತ್ತೆ ಏನು ಏನು ಮಂಡಳಿ ಇದೆ ದೇವಸ್ಥಾನದ ಸಾಂಪ್ರದಾಯಿಕ ಮಂಡಳಿ, ಆ ಮಂಡಳಿ ಅದ್ರ ವಿರುದ್ಧವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ, ಇಲ್ಲ ನಮ್ಮ ಸಂಪ್ರದಾಯಗಳನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ಕೇರಳ ಹೈಕೋರ್ಟ್ ಮತ್ತೆ
ಕೇವಲ ಸೀರೆಗಳಿಗಷ್ಟೇ ಏನು ಪ್ರವೇಶವನ್ನು ಕೊಡ್ತೇವೆ ಅನ್ನುವಂತಹ ಚಿಂತನೆಯನ್ನು ಹಾಕಿದ್ದಾರೆ. ಬಹುಶಃ ಈ ಚರ್ಚೆ ಅನ್ನುವಂತಹದ್ದು ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ದೇವಸ್ಥಾನಗಳಲ್ಲಿ ಮತ್ತೊಮ್ಮೆ ಏನು ವಸ್ತ್ರ ಸಂಹಿತೆಗಳನ್ನ ತರಬೇಕು ಅನ್ನುವಂತಹ ಚರ್ಚೆಗೆ ಮುನ್ನಡಿ ಆಗುತ್ತೆ ಅಂತ ಅನ್ಸೋದಿಲ್ವಾ? ಓಕೆ, ಥ್ಯಾಂಕ್ ಯು. ಹೇಳಿ ಸುನಿಲ್ ಕೇರ್ ಅವರೇ, ನೀವ್ ಹೇಳಿದ್ರಿ ಬಟ್ಟೆ ಅನ್ನುವಂತಹದ್ದು ಏನು ಮಕ್ಕಳ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಪ್ರಶ್ನೆ ಅಂತ. ಒಂದು ನಿಮಿಷ, ಅಂಬಿಕಾನವರೇ, ಹಿಂದೂ ಸಮಾಜದ ಯಾವ ಸ್ವಾಭಿಮಾನದ ಪ್ರಶ್ನೆ ಇದೆ? ನಾನು ಹೇಳುವಂತದ್ದು ನೀವು ಸ್ಕಲ್ಪ್ಚರ್ಗಳು ಸಂಘಟನೆಗಳು ಅದು ಪ್ರಶ್ನೆ ಅಲ್ಲ. ಹಿಂದೂ ಸಮಾಜದ ಯಾವ, ಒಂದು ನಿಮಿಷ ನಾನು ಮಾತ್ರ ಮುಗಿಸ್ತೇನೆ, ಆಮೇಲೆ ನೀವು ಮಾತಾಡಿ. ಹಿಂದೂ ಸಮಾಜದ ಯಾವನೇ ಒಬ್ಬ ವ್ಯಕ್ತಿ ಪ್ರಮುಖ ಇರ್ಬೋದು, ಈಗ ಅನಂತ ಪದ್ಮನಾಭ ದೇವಸ್ಥಾನದ ಒಬ್ಬ ಅಲ್ಲಿಯ ಪ್ರಮುಖರು, ಆ ದೇವಸ್ಥಾನದ ಅರ್ಚಕರು ಇರ್ಬೋದು, ಅಥವಾ ಇನ್ನಿತರ ವ್ಯಕ್ತಿಗಳು ಅದನ್ನು ಕೋರ್ಟಿಗೆ ಹಾಕಿದ್ದಾರೆ. ಅವರಿಗೆ ದೇವಸ್ಥಾನಕ್ಕೆ ಬರುವಾಗ ನಾವು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬರಬೇಕಂತ ನಿರ್ಣಯ ಮಾಡಿದ್ದಾರೆ. ಅದನ್ನ ಹಿಂದೂ ಸಮಾಜ ಒಪ್ಕೊಳ್ಬೇಕು, ಅವಾಗ ಹಿಂದೂ ಸಮಾಜ ಸಂಘಟನೆ ಆಗ್ತದೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ ಆಗ್ತದೆ. ಒಂದು ನಿಮಿಷ, ನೀವು ಒಬ್ಬ ಬುಕ್ರಿ ಇರ್ಬೋದು, ಒಬ್ಬ ಬುಕ್ಕಾರಿ ಇರ್ಬೋದು, ಅಥವಾ ಒಬ್ಬ ಇರ್ಬೋದು, ಅಥವಾ ಒಬ್ಬ ಪಾದ್ರಿ ಇರ್ಬೋದು, ಅವರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ ಅಲ್ಲಿ ಆ ಸಮಾಜಕ್ಕೆ ಫೈನಲ್ ಆಗ್ತದೆ. ಹಾಗೆಯೇ ನಾವು ನಮ್ಮ ಸಮಾಜದ ಹಿರಿಯರಿಗೆ ಗೌರವ ಕೊಟ್ಟಾಗ, ಸ್ವಾಮೀಜಿಗಳಿಗೆ ಗೌರವ ಕೊಟ್ಟಾಗ, ನಾವು ಸಂಘಟನೆಯನ್ನು ಬಿಟ್ಟು, ನಾವು ಯಾವುದೋ ರಾಜಕೀಯ ಪಕ್ಷವನ್ನು ಬಿಟ್ಟು ಹಿಂದೂ ಸಮಾಜದ ಪರವಾಗಿ ಮಾತಾಡುವಾಗ, ನೀವು ಆ ರೀತಿಯ ಸ್ವಾಮಿಗಳು ಇರ್ಬೋದು ಇನ್ನಿತರ ಬಹಳ ಒಂದು ವಸ್ತ್ರ ಸಂಹಿತೆ ಅನ್ನುವಂತಹ ವಿಚಾರ ಬಂದಾಗ ಸುಮಾರು 70 ವರ್ಷಗಳ ನಂತರ ನಾವು ಬ್ರಿಟಿಷರಿಂದ ಸ್ವತಂತ್ರವಾದ ನಂತರವೂ ಕೂಡ ಕೋರ್ಟ್ಗಳಲ್ಲಿ ಏನು ಹಳೆಯ ಬ್ರಿಟಿಷರು ಮಾಡಿಟ್ಟು ಹೋಗಿದ್ರು ಅದೇ ಪದ್ಧತಿಯಲ್ಲಿ ಅದೇ ರೀತಿಯ ಕೋರ್ಟ್ಗಳನ್ನು ಧರಿಸ್ತೇವೆ. ಇವತ್ತು ಕೂಡ ಸ್ಕೂಲ್ಗಳಲ್ಲಿ ಏನು ಬ್ರಿಟಿಷರು ಸಾಕ್ಸ್ ಏನು ಶೂಸ್ ಗಳನ್ನ ಹಾಕ್ತಾ ಇದ್ರು ಅದೇ ವಸ್ತ್ರ ಸಂಹಿತೆ ಅಂತ ಇರ್ತಾರೆ. ನಿಮಗೆ ಕೋರ್ಟ್ಗಳಲ್ಲಿ ಮಾಡುವಂತಹ ವಸ್ತ್ರ ಸಂಹಿತೆಯ ಬಗ್ಗೆ ತಕರಾರಿಲ್ಲ, ನಿಮ್ಮಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಯಾವುದೇ ರೀತಿಯ ಹವಾಮಾನ ವೈಪರೀತ್ಯಗಳಿಲ್ಲದೆ ಕೂಡ ಯಾವುದೇ ವೈಜ್ಞಾನಿಕ ಕಾರಣಗಳಿಲ್ಲದೆ ಕೂಡ ಸಮವಸ್ತ್ರಗಳನ್ನ ಹಾಕ್ತಾರೆ, ಆಗ ನಿಮ್ಮ ಯಾವುದೇ ರೀತಿಯ ಏನು ವಿರೋಧಗಳಿರೋದಿಲ್ಲ. ಆದ್ರೆ ದೇವಸ್ಥಾನದ ವಿಚಾರ ಬಂದಾಗ ಮಾತ್ರ ಯಾಕೆ? ಬಹಳ ಮುಖ್ಯವಾಗಿ ನಾವು ನೋಡಬಹುದು ಮೆಕ್ಕಾದಲ್ಲಿ ಕೂಡ ಅವರಿಗೆ ಅವರದೇ ಆದಂತಹ ವಸ್ತ್ರ ಸಂಹಿತೆ ಇದೆ, ವ್ಯಾಟಿಕನ್ ಸಿಟಿಗಳಲ್ಲಿ ಚರ್ಚ್ಗಳಲ್ಲಿ ಕೂಡ ಇದೆ. ಸ್ಟಾರ್ಟ್ ಆದದ್ದು ಅಲ್ಲೇ ಅಲ್ವಾ ಚೈತ್ರ? ನಮ್ಮ ಭಾರತದಲ್ಲಿ ಇವ್ರು ಹೇಳಿದ್ರು ಭಾರತದಲ್ಲಿ ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟದಂತ ಅಲ್ಲ, ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟದಲ್ಲಿ ಯಾವಾಗ ಇನ್ವೇಷನ್ ಸ್ಟಾರ್ಟ್ ಆಯ್ತು, ಯಾವಾಗ ಬೇರೆ ಧರ್ಮದವರು ನಮ್ಮ ದೇಶಕ್ಕೆ ಬರ್ಲಿಕ್ಕೆ ಶುರು ಆದ್ರು, ಆವಾಗ ಈ ಬಟ್ಟೆ ಸಂಪ್ರದಾಯ ಬಂತು. ಹಿಸ್ಟ್ರಿಯನ್ನು ಕರೆಕ್ಟ್ ಆಗಿ ಓದ್ಕೊಂಡು ಬಂದ್ರೆ ಸಿವಿಲೈಸೇಷನ್ ಇರುವಾಗ ಖಂಡಿತ ಬ್ರಿಟಿಷರಿಂದ ಏನು ಎರವಲನ್ನ ಪಡ್ಕೊಂಡ್ವಿ ಅದನ್ನ ಒಪ್ಪಿಕೊಳ್ಳಿ, ಆಗ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿಲ್ಲ. ಇನಿಷಿಯಲಿ ಎಲ್ಲಿಂದ ಬಂತು? ನೀವು ವೆದರ್ ಕೂಲ್ ಇರುವಾಗ ನೀನು ಊಲ್ ಅನ್ನು ಹಾಕ್ಲಿಕ್ಕೆ ಶುರು ಮಾಡಿದಿ, ಲೆದರ್ ಅನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದಿ, ಕಾಟನ್ ಬಂದ್ರೆ ಆ ವಿಚಾರದಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ಅಭಿಪ್ರಾಯ ಭೇದಗಳಿಲ್ಲ. ಆದ್ರೆ ದೇವಸ್ಥಾನದ ವಿಚಾರಕ್ಕೆ ಬಂದಾಗ ಮಾತ್ರ ಯಾಕೆ ನೀವು ಯಾವುದೇ ರೀತಿಯ ಕಾರಣಗಳನ್ನ ಒಪ್ಪಿಕೊಳ್ಳದೇನೆ ಕೂಡ ಶಾಲಾ ಸ್ಕೂಲ್ಗಳಲ್ಲಿ ಕೋರ್ಟ್ಗಳಲ್ಲಿ ಡ್ರೆಸ್ ಕೋಡ್ಗಳನ್ನ ಅವಲಂಬಿಸ್ತೀರಾ? ಹಾಗಂತ ಆದ್ಮೇಲೆ ದೇವಸ್ಥಾನಕ್ಕೆ ಅವರದ್ದೇ ಆದ ವಸ್ತ್ರ ಸಂಹಿತೆ ಯಾಕೆ ಇರಬಾರ್ದು? ದೇವಸ್ಥಾನಕ್ಕೆ ಇದ್ರೂ ಸೀರೆ ಪರವಾಗಿಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆದ್ರೆ ನೀವು ದೇಶವನ್ನೇ ಬೇರೆ ಮಾಡ್ತೀರಾ, ಯಾಕಂದ್ರೆ ಸಸಾರಿ ನಮ್ಮ ಸೌತ್ ಇಂಡಿಯಾದ್ದು ಟ್ರೆಡಿಷನ್ ಅಲ್ಲಿ ಇರೋದು. ನೀನ್ ನಾರ್ತ್ ಇಂಡಿಯಾಕ್ ಹೋಗು, ನಿಂಗೆ ಅಲ್ಲಿ ಪಂಜಾಬ್ ಅಲ್ಲಿ ಸೀರೆ ಉಡ್ತಾರಾ, ನಿಂಗೆ ಗುಜರಾತ್ ಅಲ್ಲಿ ಉಡ್ತಾರಾ, ನಿಂಗೆ ರಾಜಸ್ಥಾನ ಆಗದ ಬಟ್ಟೆಗಳನ್ನ ದೇವಸ್ಥಾನಗಳಿಗೆ ಹಾಕೊಂಡು ಹೋಗ್ಬೇಕು, ಅದು ವೈಜ್ಞಾನಿಕ ಕಾರಣ ಕೂಡ. ಆದ್ರೆ ಏನು ಚೂಡಿದಾರ್ಗಳಿಗೆ ಅವ್ರ ಏನು ಆಕ್ಷೇಪ ಮಾಡ್ತಾ ಇದಾರೆ, ಅಥವಾ ಏನು ನೀವು ಬಟ್ಟೆಗಳನ್ನ ಕಟ್ ಮಾಡಿ ಹೊಲಿದೀರಾ, ಹೊಲ್ದಂತಹ ಬಟ್ಟೆಗಳನ್ನ ಹಾಕಬಾರ್ದು ಅನ್ನೋದಿರ್ಬಹುದಲ್ಲ. ಎಕ್ಸಾಕ್ಟ್ಲಿ, ಈವನ್ ಸೀರೆ ಒಂದು ಪೀಸ್ ಡ್ರೆಸ್ ಅಂತ ಹೇಳ್ಕೊಂಡು ಹೇಗ್ ಉಡ್ಬೇಕಂದ್ರೆ, ಇವತ್ತಿಗೂ ನೀವು ಪೂಜೆಗೆ ಕುತ್ಕೊಂಡಾಗ ನೀನು ಹೊಲ್ದ ಬಟ್ಟೆನ ಹಾಕ್ಲಿಕ್ಕಿಲ್ಲ ಅಂತ ನಮ್ಮ ಸಂಪ್ರದಾಯ ಇದೆ, ಅದನ್ನ ನಾನು ಒಪ್ತೀನಿ. ಒಂದು ಪೀಸ್ ಡ್ರೆಸ್ ಸೀರೆ, ಒಂದು ಪೀಸ್ ಡ್ರೆಸ್ ಅದು ಯೂಶಲಿ. ಸೊ ನೀನ್ ಮೊದಲು ನಮ್ಮದ್ರಲ್ಲಿ ಹೇಗಿತ್ತಂದ್ರೆ ಒಂದೇ ಪೀಸ್ ಇತ್ತು, ನಿಮಗೆ ಬ್ಲೌಸ್ ಇರಲಿಲ್ಲ. ಈಗ ಜನರು ನೋಡುವ ದೃಷ್ಟಿಗಳಲ್ಲಿ ಹುಡುಗಿ ಅಂದ್ರೆ ಈ ತರ ಇರಬೇಕು ಸಂಪ್ರದಾಯ. ನೀನ್ ಹಾಕಿದ ಡ್ರೆಸ್ಸಿನ ಮೇಲೆ ನಿನ್ ಸಂಪ್ರದಾಯ ಇರುತ್ತೆ, ನೀನ್ ಯಾವ ತರ ಬಿಹೇವ್ ಮಾಡ್ತೀಯ ಅದ್ರಲ್ಲಿ ಸಂಪ್ರದಾಯ ಇರೋಲ್ಲ. ಅದು ಒಂದು ಮನುಷ್ಯನದು. ಈಗ ನಾವು ತೊಡುಗೆಗಳು ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಮತ್ತೆ ನಡೆನುಡಿಗಳನ್ನ ನಿರ್ಧರಿಸುತ್ತೆ. ಆ ವಾತಾವರಣಕ್ಕೆ ತಕ್ಕಂತೆ, ಆ ದೇವಸ್ಥಾನದ ಆ ವಾತಾವರಣಕ್ಕೆ ತಕ್ಕಂತೆ ಸಾತ್ವಿಕವಾಗಿ ಮತ್ತೆ ಯಾರಿಗೂ ಕೂಡ ಮುಜುಗರ ತರಿಸದಂತೆ ಇರಬೇಕು ಅನ್ನೋದು ಅವ್ರ ವಸ್ತ್ರ ಸಂಹಿತೆಯನ್ನು ಮಾಡ್ತಾರೆ. ಅದಕ್ಕೆ ಯಾಕೆ ಆಕ್ಷೇಪ ಅವರಲ್ಲಿ? ಅಂತ ಬಿಡ್ಲಿ ಅಲ್ವಾ, ಅಲ್ಲ ಅದು ಪರವಾಗಿಲ್ಲ. ಹೈಕೋರ್ಟ್ ಹೇಳ್ತದೆ ನೀವು ಸೀರೆ ಉಟ್ಕೊಂಡಿದ್ರೆ ಸೀರೆ ಉಟ್ಕೊಂಡು ಹೋಗುದು, ಅದ್ರಲ್ಲಿ ಏನ್ ತಪ್ಪಿದೆ?
ನಿಮ್ಮಿಂದ ಒಂದು ವೇಳೆ ಏನಾದ್ರೂ ನಿಮಗೆ ಸೀರೆಯನ್ನು ಉಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ, ಇಲ್ಲ ಅಭಿಪ್ರಾಯಗಳು ಭೇದ ಇದೆ ಅನ್ನೋದಾದ್ರೆ ದೇವಸ್ಥಾನಗಳಿಂದ ದೂರ ಉಳಿದು ಬೇಡಿ. ಅದನ್ನ ಬಿಟ್ಟು ಆ ದೇವಸ್ಥಾನಗಳ ವಸ್ತ್ರ ಸಮಿತಿಯನ್ನ ಪ್ರಶ್ನೆ ಮಾಡುವಂತಹದ್ದು ಯಾವ ರೀತಿಯ ನ್ಯಾಯ ಆಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇರೋದಲ್ವಾ, ದೇವಸ್ಥಾನದ್ದು ಏನೇ ಇದ್ರೂ ಪರವಾಗಿಲ್ಲ, ಆದ್ರೆ ನೀವು ಎಲ್ಲರೂ ಒಂದೇ ತರ ಯಾಕೆ ನೋಡ್ತಾ ಇಲ್ಲ ಅದನ್ನ ನಾನು ಕೇಳ್ತಾ ಇರೋದು. ಯಾಕೆ ನೀವು ಬಟ್ಟೆಗಳ ಮೇಲೆ ಇಷ್ಟೊಂದು ಸ್ಟ್ರೆಸ್ ಕೊಡ್ಬೇಕು? ನಮ್ಮ ಧರ್ಮ ನಮ್ಗೆ ಆತ್ಮದ ಮೇಲೆ, ನಮ್ಮದು ಡ್ರೆಸ್ ಅಲ್ಲ. ಅವ್ರು ಹೇಳ್ತಾ ಇದಾರೆ ಆತ್ಮಗಳು ಪರಿಶುದ್ಧವಾಗಿದ್ದಾಗ ದೇವರು ಒಲಿತಾನೆ, ಆದ್ರೆ ದೇವರ ಭಕ್ತಿ ಅನ್ನುವಂತ ನೀನು 500 ರೂಪಾಯಿ ಸೀರೆ ಉಟ್ಕೊಂಡು 10,000 10,000 ಸೀರೆ ಉಟ್ಕೊಂಡ್ರೆ ದೇವರು ನಿನ್ನ ಸೀರೆ ರೇಟ್ ಕೇಳಲ್ಲ. ನಮ್ಮ ಸಂಸ್ಕೃತಿ ಬಗ್ಗೆ ನಾನು ಹೇಳ್ತಾ ಇರೋದು, ಸಂಸ್ಕೃತಿಯ ಬಗ್ಗೆ ನೀವು ಇಡೀ ಸಮಾಜದಲ್ಲಿ ಯಾವಾಗ ಬಟ್ಟೆಯನ್ನೇ ತೊಡದಂಥ ಪರಿಸ್ಥಿತಿ ಇರುವಾಗ ಇಡೀ ಪ್ರಪಂಚಕ್ಕೆ ನೀವು ಬಟ್ಟೆಯನ್ನು ತೊಡಬೇಕು, ನೀನು ಮನುಷ್ಯನಾಗಿ ಹೇಗೆ ನೀನು ಪ್ರಾಣಿಯಾಗಿ ಇರಬಾರದು ಅನ್ನುವಂಥದ್ದು ಕಲಿಸಿಕೊಟ್ಟದ್ದು ನಮ್ಮ ಹಿಂದೂ ಧರ್ಮ. ನೀವು ಅದನ್ನು ನೆನಪಿಟ್ಕೊಳ್ಳಿ, ನೀವು ಬಟ್ಟೆಯ ಬಗ್ಗೆ ಅಲ್ಲ. ಎಲ್ಲರೂ ಯಾವ ಪುರಾಣನೂ ಇಲ್ಲ, ಯಾವ ಪುರಾಣನೂ ಇಲ್ಲ. ನಾಗರಿಕತೆಯನ್ನು ನೋಡಿ, ಇಡೀ ಪ್ರಪಂಚಕ್ಕೆ ನಾಗರಿಕತೆಯನ್ನು ಕಲಿಸಿಕೊಟ್ಟಂತದ್ದು ಹಿಂದೂ ಧರ್ಮ. ನೀವು ಯಾವಾಗ ಹಿಂದೂ ಧರ್ಮ, ಯಾವ ಹಿಂದೂ ಧರ್ಮ ನೀವು ಶುರು ಆಗಿದ್ದ ನಿಮ್ಗೆ ಏನಾದ್ರೂ ಎಲ್ಲಾದ್ರೂ ಉಲ್ಲೇಖಗಳಿದೆಯಾ? ಆವಾಗ ಹಿಂದೂ ಧರ್ಮ ನೀನು ಪ್ರಪಂಚದಲ್ಲಿ ನೀನು ಒಬ್ಬ ಮನುಷ್ಯನಾಗಿ ಪ್ರಾಣಿಯಾಗಿ ಇರಬೇಡ, ನೀವು ನೀವು ಹೇಗಿರ್ಬೇಕಂತ ಕಲಿಸಿಕೊಟ್ಟಂತ ಹಿಂದೂ ಧರ್ಮ. ಇಂಡಸ್ ವ್ಯಾಲಿ ಬಿಡಿ, ಇಂಡಸ್ ವ್ಯಾಲಿ ನಿಮ್ಮ ಚರಿತ್ರೆಗಳಲ್ಲಿ, ನಿಮ್ಮ ಪುರಾಣಗಳಲ್ಲಿ ಇಂಡಸ್ ವ್ಯಾಲಿ ಯಾವ ಇಂಡಸ್ ವ್ಯಾಲಿ ಇಂಡಸ್ ವ್ಯಾಲಿ ಅಲ್ಲ ನೋಡಿ, ಯಾವ ಇಂಡಸ್ ವ್ಯಾಲಿ, ಯಾವ ಇಂಡಸ್ ವ್ಯಾಲಿ ಉಲ್ಲೇಖ ಇರ್ಲಿಲ್ಲ ಅಂತ. ಆದ್ರೆ ಬಹಳ ಮುಖ್ಯವಾಗಿ ನೀವು ಯೋಚನೆ ಮಾಡ್ಬೇಕು, ನಾಗರಿಕತೆಗಿಂತ ಮುಂಚೆ ಹಿಂದೂ ಧರ್ಮ ಇತ್ತು ಅಂತ ನೀವು ಹೇಳೋದಾದ್ರೆ, ಇತ್ತು ಅಂತ ಹೇಳೋದಾದ್ರೆ ಆಗ ಮನುಷ್ಯ ಬಟ್ಟೆಯನ್ನೇ ಹಾಕ್ತಾ ಇರ್ಲಿಲ್ಲ, ಆಗ ದೇವರುಗಳಿರಲಿಲ್ಲ. ಇದೆ ಭಾರತದಿಂದ ಬಂದಂತ ಹಿಂದೂ ಭಾರತ ದೇಶದ ಈ ಮಣ್ಣಿನ ಏನು ಆತ್ಮ, ನೀವೊಬ್ಬ ಮಹಿಳೆಯಾಗಿ ನೀವು ಈ ರೀತಿ ಮಾತಾಡುದು ಸರಿಯಲ್ಲ ಅಂತ ಅನಿಸ್ತದೆ. ಹೆಣ್ಣುಮಕ್ಕಳ ರೀತಿ ನೀತಿಗಳು ನಡೆ ಆಗಾದಾಗ ಮಾತ್ರ ಹಿಂದೂ ಸಮಾಜ ಸ್ವಾಭಿಮಾನದ ಬದುಕಲಿಸಿ ಇಲ್ಲದಿದ್ರೆ ಒಪ್ಕೊಳ್ಳಿ. ಹಿಂದೂ ಸಮಾಜ ಹೀಗಿರ್ಬೇಕಂತ ನೀವು ಆದ್ರಿಂದ ಒಪ್ಕೊಳ್ಳಿ. ಇದು ಹಿಂದೂಸ್ತಾನ್ ನೋಡಿ, ಬೌಂಡ್ರೀಸ್ ಇರ್ಲಿಲ್ಲ. ಯಾಕೆ ಬೌಂಡ್ರೀಸ್ ಇರ್ಲಿಲ್ಲ? ಬೌಂಡ್ರೀಸ್ ಇರ್ಲಿಲ್ಲ ಹಿಂದೂಗಳಿಗೆ. ಹಿಂದೂಗಳಿಗೆ ದೇವ್ರು ಅಂತಾನು ನಮ್ಗೆ, ನಿಂಗೆ ಆಸ್ತಿಕ ಇದಾರೆ ನಾಸ್ತಿಕ ಇದಾರೆ, ನಿಂಗೆ ದೇವ್ರಲ್ಲೂ ನಿನ್ ಅಷ್ಟೊಂದು ಹಿಂದೂ ಸಮಾಜ ಇವತ್ತು ಈ ರೀತಿಯಾಗಿ ಆಗ್ಲಿಕ್ಕೆ ಇದೇ ಕಾರಣ. ಈಗ ಸಿಂಪಲ್ ಕ್ವಶನ್, ಅವರಲ್ಲಿ ಬುರ್ಕಾ ನೀವು ಸ್ಟಾಪ್ ಮಾಡುದಿಲ್ಲ, ನಮ್ಮದ್ ಯಾಕೆ ಮಾತಾಡ್ತೀರಿ? ಅರೆ ನಾವು ಅವ್ರಿಗೆ ದಮ್ಮಿಲ್ಲ, ನಿಮ್ಗೆ ದಮ್ಮೆ ಇಲ್ಲ ಬುರ್ಕದ ಬಗ್ಗೆ ಮಾತಾಡ್ಲಿಕ್ಕೆ ದಮ್ಮೆ ಇಲ್ಲ. ನಿಮ್ಗೆ ಮಾತಾಡಿದ್ರೆ ನಿಮ್ಗೆ ಹೊಡಿತಾರೆ. ನಿಮ್ಗೆ ನಾವು ಮಾತಾಡ್ತೇವೆ, ನಾವು ಯಾವಾಗಲೂ ಓಪನ್ ಆಗಿ ಮಾತಾಡ್ತೇವೆ. ಹೋಗಿ, ಎಷ್ಟು ಕೇಸಸ್ ನೀವೆಲ್ಲ ಫೈಟ್ ಮಾಡಿದೀರಿ ಕೋರ್ಟಲ್ಲಿ, ಹೋಗಿ ಕೋರ್ಟಿಗೆ ಹೋಗಿ ಹಾಕಿ ಬುರ್ಕಾ ಹಾಕಬಾರ್ದು ಅಂತ ಹೇಳಿ. ಓಕೆ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ, ವಿರಾಮದ ನಂತರ ಡ್ರೆಸ್ ಕೋಡ್ ಕಲಹ ಮತ್ತೆ ಮುಂದುವರಿ. ಡ್ರೆಸ್ ಕೋಡ್ ಕಲಹ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏನು, ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಅನ್ನುವಂತಹ ಮತ್ತೊಂದು ನಿರ್ಬಂಧವನ್ನು ಹೇರಲಾಗಿದೆ ಅನ್ನುವಂತಹ ವಿಚಾರ ಮತ್ತಷ್ಟು ಚರ್ಚೆಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ದೇವಸ್ಥಾನಗಳಿಗೆ ಸೀರೆಯಲ್ಲಷ್ಟೇ ಪ್ರವೇಶ ಕೊಡಬೇಕು ಅಥವಾ ಸಾಂಪ್ರದಾಯಿಕ ಉಡುಗೆಗಳಷ್ಟೇ ದೇವಸ್ಥಾನಕ್ಕೆ ಪ್ರವೇಶ ಕೊಡಬೇಕು ಅನ್ನುವಂತಹ ಚರ್ಚೆ ಎಷ್ಟು ಸರಿ? ಇದಕ್ಕೆ ಮಹಿಳಾವಾದಿಗಳು ಏನ್ ಹೇಳ್ತಾರೆ ಮತ್ತು ಸಂಪ್ರದಾಯವಾದಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಚರ್ಚೆಯನ್ನ ಮತ್ತಷ್ಟು ಮುಂದುವರಿಸೋಣ. ಎಸ್ ಸುನಿಲ್ ಕೇರ್ ಅವರೇ, ನೀವು ಹೇಳಿದ್ರಿ ಏನು ಡ್ರೆಸ್ ಕೋಡ್ ಅನ್ನುವಂತಹದ್ದು ಹೆಣ್ಣು ಮಕ್ಕಳ ಸ್ವಾಭಿಮಾನದ ಸಂಕೇತ, ಮತ್ತು ಸ್ವಾಭಿಮಾನದ ಪ್ರಶ್ನೆ ಅನ್ನುವಂಥದ್ದು ಕೇವಲ ಡ್ರೆಸ್ ಕೋಡ್ ನಲ್ಲಿ ಮಾತ್ರ ಇರುತ್ತಾ ಅನ್ನುವಂತಹ ಪ್ರಶ್ನೆಗೆ ನಾನು ಹೇಳುವಂಥದ್ದು, ಸ್ವಾಭಿಮಾನದ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಸಂಕೇತ ಅಲ್ಲ, ಹಿಂದೂ ಸಮಾಜದ ಸ್ವಾಭಿಮಾನದ ಸಂಕೇತ. ಯಾಕಂತ ಹೇಳಿದ್ರೆ, ಒಂದು ಹಿಂದೂ ಸಮಾಜದಲ್ಲಿ ಈ ರೀತಿಯಾಗಿ ನಾವು ಹಿಂದೂ ಸಮಾಜದ ಯಾವ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿದಾಗ
ಅದನ್ನು ಪ್ರಶ್ನೆ ಮಾಡುವಂತದ್ದು ನಮ್ಮ ಸ್ವಾಭಿಮಾನ ಅಂದ್ರೆ ಹಿಂದೂ ಸಂಸ್ಕೃತಿ. ನಾವು ಅದನ್ನು ಪ್ರಶ್ನೆ ಮಾಡುದು ಯಾಕೋಸ್ಕರ ನಾವು ಪ್ರಶ್ನೆ ಮಾಡಬೇಕು? ನಿರ್ಣಯ ನಾನು ಹೇಳ್ತೇನೆ ನೋಡಿ, ಯಾವುದೇ ಒಂದು ಮಂದಿರ ಇರ್ಬೋದು, ಯಾವುದೋ ಒಂದು ದೇವಸ್ಥಾನ ಇರ್ಬೋದು, ಈ ರೀತಿಯಾಗಿ ನಾವು ಒಂದು ನಿರ್ಣಯಗಳನ್ನು ತೆಗೊಳ್ತೇವೆ. ಈ ದೇವಸ್ಥಾನ ಎನ್ನುವಂಥದ್ದು ಹಿಂದೂ ಸಂಸ್ಕೃತಿ ಮೂಲ ಶ್ರದ್ಧಾಬಿಂದು. ಅದು ಒಂದು ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನು ಪ್ರಶ್ನೆ ಮಾಡುವಂಥದ್ದು ಎಷ್ಟು ಸಮಂಜಸ? ಅದನ್ನು ಪ್ರಶ್ನೆ ಮಾಡಬಾರ್ದು. ನಾವು ಅದನ್ನು ಒಪ್ಪಿಕೊಳ್ಬೇಕು, ಒಪ್ಪಿಕೊಂಡು ಅದರ ಆ ರೀತಿಯಾಗಿ ನಾವು ನಮಗೆ ದೇವರ ದರ್ಶನ ಪಡಿಬೇಕು. ನಾವು ಸೀರೆ ಉಟ್ಕೊಂಡು ದರ್ಶನ ಪಡುವಂತ ನಮ್ಮ ನಾವು ಹೋಗಿ ಅದರ ಯಾವ ರೀತಿಯಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಕೇವಲ ಭಾರತೀಯ ಸಂಸ್ಕೃತಿ ಮಾತ್ರ ಅಲ್ಲ, ಕಾಂಬೋಡಿಯಾದಲ್ಲಿ ಇರುವಂತಹ ದೇವಸ್ಥಾನಗಳ ಅವಶೇಷಗಳಿಗೆ ತೋಳಿಲ್ಲದ ಅಂಗಿಯನ್ನು ಹಾಕೊಂಡು ಹೋಗುವ ಹಾಗಿಲ್ಲ. ವ್ಯಾಟಿಕನ್ ಸಿಟಿಗಳಲ್ಲಿ ಏನು ಸ್ಕರ್ಟ್ ಗಳನ್ನಾಗಿರ್ಬಹುದು ಅಥವಾ ಲೆಗ್ಗಿಂಗ್ಸ್, ಮೆಕ್ಕಾದಲ್ಲಿ ಹೋದ್ರೆ ನೀವು ಹಿಜಾಬ್ ಧರಿಸಿನೇ ಹೋಗ್ಬೇಕು, ಬೇರೆ ಯಾವ್ದೇ ರೀತಿಯ ಪ್ರಶ್ನೆ ಇಲ್ಲ. ಚೈತ್ರಾರವರೇ, ಒಬ್ಬನೇ ಒಬ್ಬ ಕ್ರಿಶ್ಚಿಯನ್ ವ್ಯಾಟಿಕನ್ ಸಿಟಿಗೆ ಹೋಗೋ, ನೀನು ಯಾಕೆ ಈ ಡ್ರೆಸ್ ಕೊಡೋದು? ನಾವು ಪ್ರಶ್ನೆ ಮಾಡೋದಿಲ್ಲ, ಅವನು ಪ್ರಶ್ನೆ ಮಾಡೋದಿಲ್ಲ. ಅಂದ್ರೆ ಅವನು ಆ ಇಸ್ಲಾಂನ ಕ್ರಿಶ್ಚಿಯಾನಿಟಿ ಪರವಾಗಿ ಅವ್ನು ಗಟ್ಟಿ ಅಂದ್ರೆ ನನ್ನ ಮತ ಅದು, ನಾನು ಅದರ ಪರವಾಗಿದ್ದೇನೆ. ನಾವು ಯಾಕೆ ಪ್ರಶ್ನೆಗಳನ್ನು ಮಾಡ್ತೇವೆ? ನಾವು ಯಾಕೆ ಕೋರ್ಟ್ಗಳಿಗೆ ಹೋಗ್ತೇವೆ? ನಮಗೆ ಸ್ವಾಭಿಮಾನ ಇಲ್ಲ. ಹಾಗಾದ್ರೆ ಪುಸ್ತಕದಲ್ಲಿ ಸ್ಟಾರ್ಟ್ ಎಂಡ್ ಆಗುದು ಯಾವ ಪುಸ್ತಕ? ಯಾವ ಪುಸ್ತಕ? ನಾವು ಪುಸ್ತಕ ಬಿಡಿರಿ, ನೀವು ಹಿಂದೂ ಸಮಾಜದ ಬಗ್ಗೆ ಮಾತಾಡಿ. ಯಾವ ಪುಸ್ತಕ? ಯಾವ ಪುಸ್ತಕ ಬಗ್ಗೆ ಮಾತಾಡ್ತೀರಿ? ಹಿಂದೂ ಸಮಾಜ ಒಂದು ಪುಸ್ತಕದಲ್ಲಿ ಹಲೋ ರಾಜೇಶ್ ಅವರು ಹೇಳಿದ್ದೆ, ಕೇರಳದ ಏನು ದೇವಸ್ಥಾನದಲ್ಲಿ ಸೀರೆಯನ್ನಷ್ಟೇ ಉಟ್ಕೊಂಡ್ರೆ ಮಾತ್ರ ದೇವಸ್ಥಾನದ ಒಳಗೆ ಪ್ರವೇಶ ಇದೆ ಅನ್ನುವಂತಹ ಏನು ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ, ಈ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪಂತ. ಯಾಕೆ? ಯಾಕೆಂದ್ರೆ ಪ್ರತಿಯೊಬ್ಬ ಮಹಿಳೆಯರೂ ಸೀರೆ ಉಟ್ಕೊಂಡು ಬರೋದಂತ ಹೇಳ್ತೇವೆ, ಚಿಕ್ಕ ಮಕ್ಕಳೆಲ್ಲ ಸೀರೆ ಎಲ್ಲ ಉಟ್ಕೊಂಡು ಬರ್ಲಿಕ್ಕೆ ಆಗ್ತದಾ? ಓಕೆ, ಸೀರೆ ಚಿಕ್ಕ ಮಕ್ಕಳಿಗೆ ಲಾಂಗ್ ಸ್ಕರ್ಟ್ ಮತ್ತೆ ಏನು ಸಂಪ್ರದಾಯ ಬದ್ಧವಾದಂತಹ ಲಂಗ ದಾವಣಿ ಇರ್ಬಹುದು, ಸ್ಕರ್ಟ್ ಹಾಕೊಂಡು ಉದ್ದ ಲಂಗ ಹಾಕೊಂಡು ಹೋಗ್ಬಹುದು ಅಂತ ರೀತಿಯನ್ನ ಕೊಟ್ಟಿದ್ದಾರೆ. ಹಾ, ಬರ್ಬಹುದು. ನಾನೊಂದು ಹೇಳ್ತೇನೆ ಸಿನಿಮಾರಿಗೆ, ಮಹಿಳೆಯರಿಗೆ ಅಂತ ಮಾಡಿದಾರಲ್ಲ, ಅದೇ ರೀತಿ ಗಂಡಸರಿಗೆ ಮಾಡ್ಬೇಕು, ಆಗ್ತದವರಿಗೆ ಮಾಡ್ಲಿಕ್ಕೆ. ಅಲ್ಲ, ಗಂಡಸರಿಗೆ ಮಾಡುದಂದ್ರೆ ಹೇಗೆ? ಅದು ಹೇಗೆ, ಯಾವ ರೀತಿಯಾಗಿ ಮಾಡ್ಬೇಕು? ಯಾವ ಗಂಡಸರು ಕೂಡ ಅಲ್ಲ, ಯಾವ ಗಂಡಸರು ಕೂಡ ಒಂದು ಅಲ್ಲ. ಒಂದ್ ಕೆಲ್ಸ ಮಾಡುವ, ಹೆಂಗಸರಿಗೆ ಸ್ವಲ್ಪ ದಿನ ದೇವಸ್ಥಾನಕ್ಕೆ ಹೋಗ್ಲಿ, ಗಂಡಸರು ಬೇರೆ ಟೈಮಿಗೆ ಹೋಗ್ಲಿ, ಅಷ್ಟು ನಮ್ಮ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜೇಶ್ ಅವರ ನಿಮ್ಮ ಅಭಿಪ್ರಾಯಕ್ಕಾಗಿ. ರಾಜೇಶ್ ಅವರು ಕೇಳ್ತಾ ಇದ್ದಾರೆ, ಏನು ಗಂಡಸರಿಗೆ ಕೂಡ ಈ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಬೇಕು ಅನ್ನುವ ರೀತಿಯಲ್ಲಿ, ಏನು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ವಸ್ತ್ರ ಸಂಹಿತೆ ಅಲ್ಲ, ಅವ್ರು ಮಾತ್ರ ಸೀರೆ ಉಟ್ಕೊಂಡು ಹೋಗುವಂಥದ್ದಲ್ಲ, ಗಂಡಸರಿಗೂ ಕೂಡ ಅಂಥದ್ದೇ ವಸ್ತ್ರ ಸಂಹಿತೆಗಳು ಇರಬೇಕು ಅನ್ನುವಂಥದ್ದು. ಈ ಕುರಿತು ನೀವೇನು ಹೇಳ್ತೀರಾ? ನೋಡಿ, ಗಂಡಸರಿಗೆ ಇರಬೇಕು ಅಥವಾ ಹೆಂಗಸರಿಗೆ ಈ ರೀತಿಯ ವಸ್ತ್ರ ಸಂಹಿತೆ ಇರಬೇಕು ಅನ್ನುವಂಥದ್ದು ನಾವು ಚರ್ಚೆಗಳನ್ನು ಮಾಡ್ತೇವೆ. ನಾನು ಆವಾಗಲೇ ಹೇಳಿದ್ದೇನೆ, ನಾವು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡುವ. ನಾವು ಈ ಚರ್ಚೆಗಳನ್ನು ಯಾಕೆ ಮಾಡಬೇಕು? ನಮ್ಮ ಹಿಂದೂ ಸಮಾಜ ಈ ಕ್ವಶನ್ಗಳನ್ನು ಯಾಕೆ ಕೇಳಬೇಕು? ನಾವು ಒಂದು ವಸ್ತ್ರ ಸಹಿತ ನೀವು ಹೇಳ್ತೀರಿ, ಹಾ ಈ ರೀತಿಯಾಗಿ ಇರ್ಬೇಕು, ಈ ರೀತಿಯಾಗಿ ಇರುವ. ನಾವು ವ್ಯಾಟಿಕನ್ ನಲ್ಲಿ ನೀವು ಹೋದ್ರೆ ಅದಕ್ಕೆ ಹೋದ್ರೆ ನೀವು ಪ್ರಶ್ನೆಗಳನ್ನು ಕೇಳುವರಿಲ್ಲ. ನಾವು ರಾರೋ ಮೈಂಡೆಡ್ ಆಗಿದ್ರೆ ನಾವು ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ನಾವು ಬ್ರಾಡ್ ಮೈಂಡೆಡ್ ಯಾವ್ದರ ಬಗ್ಗೆ ಆಗಬೇಕು ಆ ಬಗ್ಗೆ ಆಗಿ, ನೀವು ಬ್ರಾಡ್ ಮೈಂಡೆಡ್ ಯಾವ್ದರ ಬಗ್ಗೆ ಆಗಬೇಕು ಆ ಬಗ್ಗೆ ಆಗಿ, ಆಚಾರ ವಿಚಾರಗಳಲ್ಲಿ ಯಾರು ಪ್ರಶ್ನೆ ಮಾಡ್ಯಾರ ವಿಚಾರಗಳು ಇಲ್ಲ ಅಂತ ಹೇಳುವಾಗ, ಸೊ ಹಿಂದೂ ಧರ್ಮದ ವಿಚಾರ ಬಂದಾಗ ಮಾತ್ರ ಯಾಕೆ ಪ್ರಶ್ನೆಗಳು? ಹಿಂದೂ ಧರ್ಮ ಅಂತ ಬಂದ್ರೆ ಯಾಕೆ ನಿಮಗೆ ಪ್ರಶ್ನೆಗಳು ಹೇಳ್ತಾರೆ? ಎಸ್ ಓಕೆ, ನಾವು ಬೌಂಡರೀಸ್ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಮ ಧರ್ಮ ಒಂದು ಸಮುದ್ರ ಇದ್ದ ಹಾಗೆ. ಯಾವ ಸಮುದ್ರ? ಯಾವ ಸಮುದ್ರ? ಯಾವ ಸಮುದ್ರ? ನೀವು ಸಮುದ್ರ ಅಂತ ಹೇಳಿದ್ರು, ಚೈತ್ರಾವರೇ ನೀವರು ಸಮುದ್ರ ಸಮುದ್ರ ಅಂತ ಹೇಳಿದ್ರು. ಯಾವ ಸಮುದ್ರ? ನಮ್ಗೆ ಇಲ್ಲಿ ಇರೋದು ಕೇವಲ ಭಾರತದಲ್ಲಿ ಮಾತ್ರ 28-32 ದೇಶಗಳಲ್ಲಿ ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ, ಅದು ಸಮುದ್ರ. ನಾವು ಭಾರತದಲ್ಲಿ ಮಾತ್ರ 100 crore ಜನಸಂಖ್ಯೆ ಇರೋದು, ಅದರಲ್ಲಿ ನಾವು ಸ್ವಾಭಿಮಾನ ಬದುಕಲಿಕ್ಕಿಲ್ಲ? ಇವರು ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ಯಾವ ಸಮಾಜದಲ್ಲಿ ಬರ್ತೀವಿ? ಬೇರೆ ಓಡೇ ಓಡುವ ಪ್ರಶ್ನೆ ಅಲ್ಲ. ನೀವು ಭಾರತದಲ್ಲಿರುವಾಗ ನೀವು ಈಗ ಡ್ರೆಸ್ ಕೋಡ್ ವಿಷಯ ಬರುವಾಗ ಮೊದಲಾಗಿ ಹೇಳುದಕ್ಕೆಂದ್ರೆ ಇದು ಹೈಕೋರ್ಟ್ ಕೊಟ್ಟದ ಆದೇಶ, ಇದು ಇದಕ್ಕೆ ನಾವು ಗೌರವಿಸಬೇಕಾಗ್ತದೆ. ಖಂಡಿತ, ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಏನಿದೆ, ಕೇರಳದ ಹೈಕೋರ್ಟ್ ಏನು ಅನಂತ ಪದ್ಮನಾಭ ದೇವಸ್ಥಾನ ಕೊಟ್ಟಿದೆ, ಇದೇ ರೀತಿಯ ವಸ್ತ್ರ ಸಂಹಿತೆ ಕರ್ನಾಟಕದ ಅಥವಾ ಭಾರತದ ಬೇರೆಲ್ಲ ದೇವಸ್ಥಾನಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆಯಾ, ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಕೊಂಡು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಇದೊಂದು ವಿಷಯ ಹೇಳ್ತೇನೆ. ಮೊದಲಾಗಿ ಅಲ್ಲಿ ಕೊಟ್ಟ ಡ್ರೆಸ್ ಕೋಡ್ ಉಂಟಲ್ಲ, ಅಲ್ಲಿ ಗಂಡಸರಿಗೆ ಸ್ವಂತ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ
ಎಸ್ ಹೌದು ಹೌದು ಅಲ್ಲಿ ಲುಂಗಿ ಮತ್ತು ಶಾಲ್ ಹಾಕಿ ಗಂಡಸರು ಹೋಗ್ಬೇಕು, ಅದು ಅಲ್ಲಿ ಉಂಟು ದೇವಸ್ಥಾನದಲ್ಲಿ. ಇಲ್ಲಿ ನಮ್ಮ ಇವನು ಧರ್ಮಸ್ಥಾನದಲ್ಲಿ ಉಂಟು. ಎಸ್ ಹೌದು ಖಂಡಿತ ಮದಿಮೈಯಲ್ಲಿ ಲುಂಗಿ ಹಾಕಿ ಹೋಗ್ಲಿಕ್ಕೆ ದೇವಸ್ಥಾನದಲ್ಲಿ ಹೋಗ್ಲಿಕ್ಕಿಲ್ಲ. ಕೇರಳದಲ್ಲಿ ಏನ್ ಮಾಡಿದ್ದಾರೆ ಅದು ಚೂಡಿದಾರ್ಗೆ ಕೂಡ ಅಲೋ ಇಲ್ಲ ಅನ್ನುವಂತ ವಿಚಾರವನ್ನ ಆ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಸೀರೆ ಎಷ್ಟೇ ಸಂಪ್ರದಾಯ ಬದ್ಧ ಉಡುಪು ಅದನ್ನಷ್ಟೇ ಹಾಕೊಂಡು ಹೋಗ್ಬೇಕು ಅನ್ನುವಂತ ನಿಯಮವನ್ನ ಮಾಡಿದ್ದಾರೆ. ಹೇಳ್ತೇನೆ ಮೇಡಮ್, ಅದು ಸಹ ನಿಮ್ಗೊಂದು ಹೇಳ್ತೇನೆ. ದಕ್ಷಿಣ ನಮ್ದು ಸೌತ್ ಇಂಡಿಯಾ ಅಂತ ಹೇಳುವಾಗ ಅಲ್ಲಿ ಇರೋದು ಸಂಪ್ರದಾಯ ಸೀರೆ. ಚೂಡಿದಾರ್ದು ಸಂಪ್ರದಾಯ ಇರೋದು ನಾರ್ತ್ ಇಂಡಿಯಾದಲ್ಲಿ, ಗಾಗರ್ ಸಂಪ್ರದಾಯ ಇರೋದು ರಾಜಸ್ಥಾನದಲ್ಲಿ, ಜಮ್ಮು ಕಾಶ್ಮೀರ. ನಾನು 16 ದೇಶ ಸುತ್ತಿ ಬಂದಿದ್ದೇನೆ ನಮ್ಮ ಇಂಡಿಯಾದಲ್ಲಿಯೇ, ಜಮ್ಮು ಕಾಶ್ಮೀರದಿಂದ ಪಂಜಾಬ್, ಬಟಿಂಡಾ, ರಾಜಸ್ಥಾನ ಎಲ್ಲ ನಾನು ನಿಂತು ಬಂದವ. ಆದ್ರೆ ಒಂದು ವಿಷಯ ನಾನು ಹೇಳಲಿಕ್ಕೆ ಅಂದ್ರೆ, ಡ್ರೆಸ್ ಅಲ್ಲಿ ಈಗ ನೋಡಿ ಒಂದು ನಮ್ಮ ಚರ್ಚ್ ಅಲ್ಲಿ ಉಂಟು, ಈಗ ಇವನು ಮಿರಾಕಲ್ ಚರ್ಚ್ ಅಂತ ಹೇಳ್ತೇನೆ ಮಂಗಳೂರಲ್ಲಿ, ಅಲ್ಲಿ ಸಹ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಭಕ್ತರು ಹೋಗುವಾಗ ನೀವು ಓವರ್ ಡ್ರೆಸ್ ಹಾಕಿಕೊಂಡು ಹೋದ್ರೆ ಅಲ್ಲಿ ಭಕ್ತಿಗೆ ಬರುದಿಲ್ಲ, ಅಲ್ಲಿ ಬೇರೆ ಬರ್ತದೆ. ವಿಷಯ ಮತ್ತೊಂದು ಬರುದಂದ್ರೆ, ಈಗ ಮುಸ್ಲಿಂ ನಾವದಲ್ಲಿ ಉಂಟು, ಅವ್ರು ಯಾಕೆ ಅಲ್ಲಿ ಬಿಡುದಿಲ್ಲ, ಹೆಂಗಸರಿಗೆ ಸಪರೇಟ್ ಮಾಡಿದ್ದಾರೆ, ಅಲ್ಲಿ ಸದೇ ಪ್ರಾಬ್ಲಮ್ ಆಗ್ತದೆ. ನಾನು ಹೇಳೋದಾದ್ರೆ ಇದು ಮಹಿಳೆಯರಿಗೆ ಇದ್ ಮಾಡೋ ಅಂತಲ್ಲ ಹೇಳೋದು, ಮಹಿಳೆಯರು ಕರೆಕ್ಟ್ ಆಗಿ ಡ್ರೆಸ್ ಮಾಡಿಕೊಂಡು ಎಲ್ಲಿ ಕಡಿಲಿ ಹೋಗ್ಲಿ, ದೇವರನ್ನ ಎಲ್ಲರಿಗೂ ಒಂದೇ. ಅದೇ ಕರೆಕ್ಟ್ ಆಗಿ ಹೋದ್ರು ಅಂತಲ್ಲ, ಎಲ್ಲರಿಗೆ ಅಲ್ಲಿ ಭಕ್ತಿ ಬರ್ತದೆ, ಯಾವುದೇ ಇದು ಆಗುದಿಲ್ಲ. ಅದಾಗಿ ಮಹಿಳೆಯರಿಗೆ ಪ್ರಥಮ ಸ್ಥಾನ ಕೊಟ್ಟ ಮೇಲೆ ಅದನ್ನು ಉಳಿಸುವಂತದ್ದು ನೀವು ನೋಡ್ತಿರ್ಲಿ. ಈಗ ನಮ್ಮ ಜಿಲ್ಲೆ ಇದು ಸಿಟಿಯಲ್ಲಿ ಹೇಗೆಲ್ಲ ಇದ್ದಾರೆ ಡ್ರೆಸ್ ಹಾಕುವಂತ, ಹೆಂಗಸರೇ ಬೈತಾ ಇದ್ದಾರೆ ಅವರಿಗೆ. ಎಸ್ ಓಕೆ, ಧನ್ಯವಾದಗಳು, ಧನ್ಯವಾದಗಳು ಜೀವನ್ ಅವರೇ ನಿಮ್ಮ ಕರೆಗಾಗಿ. ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಏನು ದೇವಸ್ಥಾನಗಳಲ್ಲಿ ಏನು ಗಂಡಸರಿಗೂ ಕೂಡ ಡ್ರೆಸ್ ಕೋಡ್ ಅನ್ನುವಂತಹದ್ದಿದೆ, ಆದ್ರೆ ನೀವೀಗ ಏನ್ ಹೇಳಿದ್ರೆ ಇದು ನಮ್ಮದೇ ಸಂಪ್ರದಾಯ ಅಲ್ಲ ಹೌದು ಅನ್ನುವಂತ ವಿಚಾರ ಅವ್ರು ಕೂಡ ಹೇಳ್ತಾರೆ. ದಕ್ಷಿಣ ಕನ್ನಡದಲ್ಲಿ ಇದು ನಮ್ಮ ಸಂಪ್ರದಾಯ ಅಲ್ಲ, ದಕ್ಷಿಣ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಸೀರೆ ನಮ್ಮ ಸಂಪ್ರದಾಯ ಅಂತ. ಸೊ ಹಾಗಿರುವಾಗ ನಾರ್ತ್ ನಲ್ಲಿ ಇಲ್ಲ, ಖಂಡಿತ ದಕ್ಷಿಣ ಭಾರತದಲ್ಲಾದ್ರೂ ನೀವು ಅದನ್ನ ಒಪ್ಪಿಕೊಳ್ಳಿ. ಅವರು ಬರ್ಲಿಕ್ಕಿಲ್ಲ, ನಿಮ್ಮದೇ ದೇಶ ಬರುವಾಗ ದೇಶ ಅಲ್ಲ. ಹಾಗಾದ್ರೆ ನೀವು ಸೌತ್ ಅನ್ನು ಸೌತ್ ಹಾಗೆ, ನಾರ್ತ್ ಅನ್ನು ನಾರ್ತ್ ಹಾಗೆ. ಈಗ ನೀನು ನಾರ್ತ್ ಇಂಡಿಯಾಗೆ ಹೋದ ಕೂಡಲೇ ಇವತ್ತಿಗೂ ಅವ್ರು ನಮಗೆ ಡ್ರವಿಡಿಯನ್ಸ್, ಮದ್ರಾಸೀಸ್, ಸೌತ್ ಇಂಡಿಯನ್ಸ್ ಅಂತ ಬೇರೆನೆ ಮಾಡಿಬಿಟ್ಟಿದ್ದಾರೆ. ನೋಡಿ ಅಂಬಿಕಾ, ಅಂಬಿಕಾ ಅವ್ರೆ, ಬಹಳ ಮುಖ್ಯವಾಗಿ ನಾವಿಲ್ಲಿ ನೋಡೋದಾದ್ರೆ ಬೇರೆ ದೇಶಗಳಿಗೆ, ಈಗ ಅರಬ್ ದೇಶಗಳಿಗೆ ಹೋದ್ರೆ ಅಂದ್ರೆ ನೀವು ಅಲ್ಲಿ ಹಿಜಬ್ ಅನ್ನ ಧರಿಸ್ಲೇಬೇಕು. ಅಲ್ಲಿ ನೀವು ಭಾರತದಿಂದ ಬಂದಿದ್ದೀರಾ ಅನ್ನೋ ಕಾರಣಕ್ಕೆ ಹಿಜಬ್ ಧರಿಸದೆ ನಿಮ್ಮನ್ನ ಬಿಡೋದಿಲ್ಲ. ಹಾಗಿರುವಾಗ ಅವ್ರು ಯಾಕೆ ಅವ್ರು ಬರುವವರು ಬೇರೆ, ಧರ್ಮ ಹೇಗೆ ಹುಡ್ತದೆ, ಅದು ಮತ ಹೇಗೆ ಹುಡ್ತದೆ, ಒಂದು ಜಾಗದ ಕಲ್ಚರ್ ಹೇಗೆ ಹುಡ್ತದೆ, ಅದರ ಟ್ರೆಡಿಷನ್ ಹೇಗೆ ಹುಡ್ತದೆ, ವೆದರ್ ಕಂಡೀಷನ್, ಡೆಮೋಗ್ರಫಿ ಮೇಲೆ ಇರ್ತದೆ. ನಿನಗೆ ಕೋಲ್ಡ್ ವೆದರ್ ಇದ್ದಲ್ಲಿ ನಿನ್ ಫುಲ್ ಡ್ರೆಸ್ಸಸ್ ಹಾಕ್ಬೇಕು. ಒಂದ್ ನಿಮಿಷ ಮುಗಿಸೇನೆ. ಯಾಕೆ ಮುಸ್ಲಿಮ್ಸ್ ಅಲ್ಲಿ ಹಿಜಾಬ್ ಅಂತ ಹೇಳ್ತೇನೆ ಅಥವಾ ಬುರ್ಕಾ? ಅವ್ರು ಇರುವುದು ಡೆಸರ್ಟ್ ಏರಿಯಾದಲ್ಲಿ. ಅಲ್ಲ ನೋಡಿ, ಅಲ್ವೇ ಅಲ್ಲ, ಆ ಪ್ರಶ್ನೆ ಇಲ್ಲ ಬುರ್ಕದ ಬಗ್ಗೆ ನಿಮಗೆ. ಡೆಸರ್ಟ್ ಏರಿಯಾದ ಪ್ರಶ್ನೆನೇ ಇಲ್ಲ, ಬುರ್ಕ ಯಾಕೆ ಹಾಕುದು ಅಂತ ಹೇಳಿದ್ರೆ ನೋಡಿ, ಇನ್ನೊಬ್ಬ ಅವರನ್ನ ಮಹಿಳೆಯರನ್ನ ಇಸ್ಲಾಂನಲ್ಲಿ ಇನ್ನೊಬ್ಬರು ವ್ಯಕ್ತಿ ನೋಡಬಾರದು ಅಂದ್ರೆ ಬುರ್ಕದಲ್ಲಿ ನೋಡಿ. ನಿಮ್ಮ ಪ್ರಕಾರ ಅಲ್ಲ ರೀ, ನೀವು ಇಸ್ಲಾಂ ನ ಪ್ರಕಾರ, ನೀವು ನಮ್ಮ ಪ್ರಕಾರ ಅಲ್ಲ. ದೃಷ್ಟಿ ಕೆಟ್ಟದು, ಹಾಗೆ ನಮ್ಮವರ ದೃಷ್ಟಿ ಒಳ್ಳೆದಿರುವಾಗ ನೀವು ಹಾಗೆ ಮಾತಾಡಬೇಡಿ. ನೀವು ಹಾಗೆ ಮಾತಾಡಬೇಡಿ ನೋಡಿ, ಒಂದು ನಿಮಿಷ, ಒಂದು ನಿಮಿಷ ಇವರು ಹೇಳಿದ್ರಿ ಈಗ ದಕ್ಷಿಣ ಕರ್ನಾಟಕ ಬೇರೆ, ಮದ್ರಾಸ್ ಬೇರೆ, ನಾವೆಲ್ಲ ಬೇರೆ ಬೇರೆ ಮಾಡಿದ್ದೇವೆ. ಭಾರತ ದೇಶ ಎನ್ನುವಂಥದ್ದು, ನಮ್ಮ ಸಂಸ್ಕೃತಿ ಅನ್ನೋದು ಬೇರೆ ಬೇರೆ. ನಾವು ಪ್ರತಿ ಒಂದು ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಹೋಗೋ, ಮಂಗಳೂರಿಂದ ಪುತ್ತೂರಿಗೆ ಹೋಗೋ, ನಮ್ಮ ತುಳಿನಲ್ಲೇ ಬೇರೆ 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 ಇದೆ. ನಾವು ಎಲ್ಲವನ್ನ ಬೇರೆ ಬೇರೆ. ಆದ್ರೆ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಹಿಂದೂ ಧರ್ಮವನ್ನು ಅನ್ನುವಂತದ್ದು ನೀವು ಏನು ಶ್ರುತಿ ಅಥವಾ ಸ್ಮೃತಿ ಇರಬಹುದು, ಬಹಳ ಬದಲಾವಣೆಗಳಿಗೆ ಒಗ್ಗಿಕೊಂಡು ಬಂದಂತಹ ಧರ್ಮ ಅಂತ ನೀವೇ ಹೇಳ್ಕೊಳ್ತೀರಾ. ಈ ಸಂದರ್ಭದಲ್ಲಿ ಸೀರೆಯಿಂದ ಚೂಡಿದಾರ್ಗೆ ಒಗ್ಗಿಕೊಂಡು ಬರೋದ್ರಲ್ಲಿ ನಿಮ್ಗೆ ಯಾಕೆ ಆಕ್ಷೇಪ ಇದೆ? ನೋಡಿ, ಅದು ಪ್ರಶ್ನೆ, ಅದು ಸಿಲ್ಲಿ ಕ್ವಶನ್. ಅದ್ರ ಅದು ಪ್ರಶ್ನೆ ಇಲ್ಲ. ನೀವೊಂದು ಸೀರೆಯಿಂದ ಚೂಡಿದಾರ್ ಅದು ಪ್ರಶ್ನೆ ಅಲ್ಲ, ಹಿಂದೂ ಸಮಾಜ ಪ್ರಶ್ನೆ ಅಲ್ಲ. ನಾನು ಸೀರೆ ಚೂಡಿದಾರ್ ಆ ಪ್ರಶ್ನೆ ಅಲ್ಲ, ನೀವು ಅದು ಕೊಟ್ಟಂತ ಆದೇಶ, ಆದೇಶಕ್ಕೆ ನೀನು ಬದ್ಧನಾಗಿರ್ಬೇಕು. ಹಿಂದೂ ಸಮಾಜದಲ್ಲಿ ಒಬ್ಬ ಅರ್ಚಕ ಕೋರ್ಟಿಗೆ ಹೋಗ್ತಾನೆ, ಅದರ ಬಗ್ಗೆ ಫೈಟ್ ಮಾಡ್ತಾನೆ, ಆ ಆದೇಶಕ್ಕೆ ನೀನು ಆದೇಶಕ್ಕೆ ಬದ್ಧನಾಗಿರು. ಅದು ಹಿಂದೂ ಸಮಾಜದ ನೀನು ನೀವು ಅದೇ ಪ್ರಶ್ನೆಯನ್ನ, ಒಂದು ನಿಮಿಷ, ಅದೇ ಪ್ರಶ್ನೆಯನ್ನ ನೀವು ಒಬ್ಬ ಯಾವ ಕ್ರಿಶ್ಚಿಯನ್ ಎಂದು ಕೇಳಿ ಅಥವಾ ಒಬ್ಬ ಇಸ್ಲಾಂನಲ್ಲಿ ಕೇಳಿ, ಅವರು ಯಾವ ಆದೇಶ ಬರ್ತದೆ ಅದಕ್ಕೆ ಬದ್ಧನಾಗಿರ್ತಾರೆ. ಅದರಲ್ಲಿ ಸಿಸ್ಟಮ್ಯಾಟಿಕ್ ಇದೆ. ನಮ್ಮದ್ರಲ್ಲಿ ಯಾಕಿಲ್ಲ? ನಮ್ಮಲ್ಲಿ ಚೌಕಟ್ಟೆ ಯಾಕಿಲ್ಲ? ನಮ್ಮಲ್ಲಿ ಸ್ವಾಭಿಮಾನ ಯಾಕಿಲ್ಲ? ನಮ್ಮಲ್ಲಿ ಯಾಕೆ ಪ್ರಶ್ನೆಗಳು? ನಮ್ಮಲ್ಲಿ ಯಾಕೆ ಪ್ರಶ್ನೆಗಳು? ಆ ಧರ್ಮದವರು ಕೋರ್ಟ್ ಮೆಟ್ಲ ಹತ್ತುತ್ತಾರಾ?
ಆ ಧರ್ಮದವರು ನಾವು ಅವ್ರು ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಕೋಟ್ ಮೆಟ್ಟಿ ಹತ್ತಿ ನಾವು ಹಾಗೆ ನಮ್ಗೆ ಸ್ವಾಭಿಮಾನ ಎಲ್ಲೋ ಒಂದ್ ಕಡೆ ನಾವು ಕೋಟ್ ಮೆಟ್ಟಿ ಯಾಕೆ ಹತ್ತಬೇಕ್ರಿ? ಕೋಟ್ ಮೆಟ್ಟಿ ಯಾಕೆ ಹತ್ತಬೇಕು? ಯಾವ ಕೋಟ್? ಹಿಂದೂ ಸಮಾಜಕ್ಕೆ ಕೋಟ್ ಬೇಡ. ನಾವು ಯಾವ ಅರ್ಚಕರು ಹೇಳ್ತಾರೆ, ಯಾವ ಸ್ವಾಮೀಜಿಗಳು ಹೇಳ್ತಾರೆ, ಅದೇ ನಮ್ಗೆ ಆದೇಶ. ಅದೇ ನಮ್ಗೆ ಆದೇಶ. ಅರ್ಚಕರು ನೋಡಿ, ಅರ್ಚಕರು ಅಲ್ಲಿ ಯಾವ ಅನಂತ ಪದ್ಮನಾಭ ದೇವಸ್ಥಾನದ ಪ್ರಮುಖರು ಯಾರಿದ್ದಾರೆ, ಅದನ್ನ ಕಾನೂನು ರೀತಿಯಾಗಿ ಮಾಡ್ಬೇಕು. ನಮಗೆ ಒಂದು ಸಂವಿಧಾನ ಇದೆ, ಕಾನೂನು ರೀತಿ ಮಾಡ್ಬೇಕಂತ ಹೇಳಿ ಅವರು ಹೋದದಕ್ಕೆ ಅವರ ವಿರುದ್ಧ ಪ್ರಶ್ನೆಯನ್ನ ನಾವು ಎತ್ತಬಾರದು. ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಇಂತಹ ಕಾನೂನುಗಳನ್ನ ತರಬಹುದು, ತರಲೇಬೇಕು. ನೀವು ಹೇಗೆ ನಮ್ಮ ಸಂಸ್ಕೃತಿ ಹೇಗಿರ್ಬೇಕು ಅದು ಆ ರೀತಿಯಾಗಲೇ ಇರ್ಬೇಕು. ಅದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ. ಕ್ಲೈಮೇಟ್ ಹೇಳ್ತಾರೆ, ಅದು ಹೇಳ್ತಾರೆ ಕ್ಲೈಮೇಟ್ ವ್ಯಾಟಿಕನ್ ಮಾತ್ರ ಕೋರ್ಟ್ ನಲ್ಲಿ ನಿರ್ಧರಿತವಾದ್ರೆ ಮಾತ್ರ ನಾವು ಪಾಲಿಸ್ತೇವೆ ಅಂತ. ನೋಡಿ ನೋಡಿ, ಕೋರ್ಟ್ ನಲ್ಲಿ ಪಾಲಿಸ್ತೇವೆ ಅಂತ ಹೇಳಿದ್ರೆ ಅದು ಕೋರ್ಟಿನ ಆದೇಶ. ನೀವೀಗ ಏನು ನಾವು ಇಲ್ಲಿ ನೋಡಿ, ಗೋಕರ್ಣ ದೇವಸ್ಥಾನದಲ್ಲಿ ಹೇಳಿದ್ದಾರೆ. ಈಗ ಅವ್ರು ಒಬ್ಬ ಕಾಲ್ ಮಾಡಿದ್ರು, ಅವ್ರು ಹೇಳಿದ್ರು ಮಿಲಾಗ್ರೀಸ್ ಚರ್ಚ್ ನಲ್ಲಿ ಇದೆ. ಎಲ್ಲೆಲ್ಲಿ ದೇವಸ್ಥಾನಗಳ ಪ್ರಮುಖರು ಇದ್ದಾರೆ, ಅವ್ರು ಏನೇನು ಆದೇಶಗಳು ಅದನ್ನ ಜನತೆ ಪಾಲಿಸಬೇಕು, ಹಿಂದೂ ಸಮಾಜ ಪಾಲಿಸಬೇಕು. ಹಲೋ ಹೇಳಿ ಶೋಭಿತ್ ಅವರೇ. ಹಲೋ ಹೇಳಿ ಶೋಭಿತ್ ಅವರೇ, ಏನು ದೇವಸ್ಥಾನಗಳಲ್ಲಿ ಡ್ರೆಸ್ ಕೋಡ್ ಗಳನ್ನ ಪಾಲಿಸಬೇಕು ಅನ್ನುವಂತಹದ್ದು ಎಷ್ಟು ಸರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲೆಲ್ಲಿ ವೆದರ್ ಇದೆ, ವೆದರ್ ನೋಡ್ಬೇಕಂತ. ಹಾಗಾದ್ರೆ ಈಗ ರಾಜ್ಯದಲ್ಲಿ ಫುಲ್ ಹೀಟ್ ಇದೆ, ಅಲ್ಲಿ ಬುಕ್ಕದೆ ಬಂದು ನಡ್ಕೊಂಡು ಹೋಗಿ ಬಿಡ್ತಾರಾ? ಇಲ್ಲಿ ಕೂಡ ಹೀಟ್ ಇಲ್ಲ, ಆದ್ರೂ ಕೂಡ ಖಂಡಿತ ನೀವು ಕೋರ್ಟ್ ಮೆಟ್ಲ ಹತ್ತೀರಿ ಹಂಗೆ ಅಂತ. ಅಲ್ಲಿ ನಾವು ಹಿಂದೂಗಳು ಹೋಗಿ ಗುರ್ಕ ತೆಗೆದ್ರೆ ನಮ್ಮನ್ನು ಕೋರ್ಟ್ ಮೆಟ್ಲ ಹತ್ತಿಸಲ್ಲ ಅವರು? ಖಂಡಿತ ಖಂಡಿತ. ಅಂದ್ರೆ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಈ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಬೇಕು, ಕೇವಲ ಸೀರೆಯನ್ನಷ್ಟೇ ಉಟ್ಕೊಂಡು ಹೋದವರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಕೊಡಬೇಕು ಅಂತ ನೀವು ಹೇಳ್ತೀರಾ? ಓಕೆ, ಧನ್ಯವಾದಗಳು ಶೋಭಿತ್ ಅವರೇ. ನೋಡು ಈ ಸೀರೆ ಉಡುವುದು ಗುರ್ಕಗಳ ಚರ್ಚೆ ಇರಬಹುದು, ಭೌಗೋಳಿಕವಾಗಿ ಯಾವ ಯಾವ ರೀತಿ ವೈಪರೀತ್ಯಗಳು ಇರುತ್ತೆ ಅದಕ್ಕೆ ತಕ್ಕಂತಹ ವಸ್ತ್ರಗಳನ್ನ ಹಾಕ್ಬೇಕು ಅನ್ನುವಂಥದ್ದು ಸರಿ. ಆದ್ರೆ ಈ ಇಲ್ಲಿಯ ಸಂಪ್ರದಾಯಗಳಿಗೆ ಬದ್ಧವಾಗಿ ನಾವು ಸೀರೆಯನ್ನು ಉಟ್ಕೊಂಡು ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಅದಕ್ಕೆ ನಿಮ್ ಆಕ್ಷೇಪ ಯಾಕೆ? ನಾನ್ ಆಕ್ಷೇಪ ಬರೀ ಸೀರೆಗಷ್ಟೇ, ಒಂದೇ ಒಂದು ಡ್ರೆಸ್ ಕೋಡ್ ಯಾಕೆ? ಯಾಕಂದ್ರೆ ನಮ್ದು ದೇಶದಲ್ಲಿ ಯಾವ್ದಿದೆಯೋ ಅದನ್ನ ಹಾಕಿ. ವೆಸ್ಟರ್ನ್ ಡ್ರೆಸ್ ಗೆ ನಾನು ಯಾವುದೇ ಕಡೆಗಳಿಗೆ ಡ್ರೆಸ್ ಕೋಡ್ಗಳಿಗೆ ರೆಸ್ಟ್ರಿಕ್ಷನ್ಗಳನ್ನು ಹಾಕಿಲ್ಲ. ಕನಿಷ್ಠ ಪಕ್ಷ ದೇವಸ್ಥಾನಕ್ಕೆ ಹೋಗುವಾಗ್ಲಾದ್ರೂ ನೀವು ಸೀರೆಯನ್ನು ತಪ್ಪು. ನಾನ್ ಹೇಳ್ತಾ ಇರೋದು ಇಂಡಿಯನ್ ಕಲ್ಚರ್ ಅಲ್ಲಿ ಇದ್ದ ಡ್ರೆಸ್ಸಸ್ ಅನ್ನು ನೀವು ಎಕ್ಸೆಪ್ಟ್ ಮಾಡಿ. ನಾನು ವೆಸ್ಟರ್ನ್ ಡ್ರೆಸ್ ಅನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳಿಲ್ಲ. ನಾನು ಜೀನ್ಸ್ ಅನ್ನು ಹಾಕೋ ಹೋಗಿ ಅಂತ ಹೇಳಿಲ್ಲ. ಚುಡಿದಾರ್ ಅನ್ನುವಂತಹದ್ದು ದಕ್ಷಿಣ ಭಾರತದ ಮೂಲತಃ ಸಾಂಪ್ರದಾಯಿಕ ಏನು ವಸ್ತ್ರ ಅಲ್ಲ ಅಲ್ಲ. ಆದ್ರೂ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ವಿಚಾರ. ಹಾಗಾದ್ರೆ ನಾರ್ತ್ ಇಂಡಿಯಾದಲ್ಲಿ ಇರುವ ಹಿಂದೂಗಳು ಅಲ್ವಾ? ನೋಡಿ ನಿಮ್ಗೆ ಅದೇ ನಾನು ಹೇಳೋದು, ಭಾರತ ದೇಶ ಅನ್ನುವಂಥದ್ದು ಅದು ಬಹುತೇಕ ಎಲ್ಲ ಆಚಾರ ವಿಚಾರ ಸಂಸ್ಕೃತಿ ದೇವಸ್ಥಾನಗಳಿಗೆ ಬೇರೆ ದೇಶದಿಂದ ಬಂದ ಏನು ನಮ್ಮ ಉಡುಗೆ ತೊಡುಗೆಗಳನ್ನ ಹಾಕೊಳ್ಬೇಕು. ನೀವು ಅವರಿಗೆ ಪ್ರಶ್ನೆ, ಅವ್ರಿಗೆ ಶೋಭಿತ್ ಅವ್ರು ಹೇಳಿದ್ರು ನೀವು ಒಬ್ಬ ಮಸೀದಿಗೆ ಹೋಗ್ಬೇಕಾದ್ರೆ ಅಥವಾ ನೀವು ಅದನ್ನ ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಮಾಡಿ ಖಾಲಿ ನಿಮ್ಮ ಲುಂಗಿಯಲ್ಲಿ ಕೇಸರಿ ಲುಂಗಿ ಉಟ್ಕೊಂಡು ನಿಮ್ಗೆ ಹೋಗ್ಲಿಕ್ಕೆ ಬಿಡ್ತಾರಾ? ಸಾಧ್ಯನೇ ಇಲ್ಲ. ಅಲ್ಲಿ ಒಂದು ಡ್ರೆಸ್ ಕೋಡ್ ಇದೆ, ಅವ್ರು ಯಾವ ರೀತಿಯಾಗಿ ಹೋಗ್ಬೇಕು? ನಾವು ಟೊಪ್ಪಿಯನ್ನು ಧರಿಸ್ಕೊಂಡು ಹೋಗ್ಬೇಕು, ಇದು ಅವರ ಡ್ರೆಸ್ ಕೋಡ್. ನಾವೆಲ್ಲ ಒಂದು ಕಡೆ ಇಲ್ಲಿ ಅನಂತರ ವರ್ತಮಾನ ಕೇರಳದಲ್ಲಿ ನಮಗೆ 1,033 crore ದೇವತೆಗಳಿದ್ದಾರೆ ಸ್ವಾಮಿ. 1,033 crore ದೇವತೆಗಳಿಗೆ ಒಂದೊಂದು ದೇವಸ್ಥಾನಗಳಿದೆ. ಅಲ್ಲಿ ಹರಿದ್ವಾರದಲ್ಲಿ ಬೇರೆ ಬೇರೆ ಕಾಶಿ ವಿಶ್ವನಾಥ ಇರ್ಬೋದು, ಅಲ್ಲಿ ಒಂದು ಬೇರೆ ಡ್ರೆಸ್ ಕೋಡ್ ಅವ್ರು ಹೇಳ್ತಾರೆ. ಆ ರೀತಿಯಾಗಿ ನಾವು ಹೋಗುವ, ನಾವು ಹಿಂದೂ ಸಮಾಜ ಅಲ್ಲಿ ಹೋಗುವಾಗ ಆ ರೀತಿಯಾಗಿ ಹೋಗುವ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳಿದೆ, ಅವರ ರೀತಿ ನೀತಿಗಳು ಆ ರೀತಿಯಾಗಿ ನಾವು ಅದಕ್ಕೆ ತಕ್ಕಾಗಿ ನೀವು ಹೋಗಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ.
ಸೀರೆ ಬೇಡ, ನೀವು ಆಗುದಿಲ್ಲ ಭಾರತ ದೇಶದಲ್ಲಿ ಆಗುದಿಲ್ಲ, ದೇವಸ್ಥಾನದಲ್ಲಿ ಒಂದೇ ಡ್ರೆಸ್ ಕೊಡಿ. ಉತ್ತರ ಕರ್ನಾಟಕದಲ್ಲಿ ಸೀರೆ ಉಡದೆ ಇರುವಂತ ಅವರು ಅವರ ಸಾಂಪ್ರದಾಯಿಕ ತೊಳ್ಕೊಳ್ತಾರೆ. ನೀವು ಇಲ್ಲಿಂದ ಉತ್ತರ ಕರ್ನಾಟಕ ಉತ್ತರ ಭಾರತಕ್ಕೆ ಹೋದವರು ಅಲ್ಲಿಯ ಸಂಪ್ರದಾಯಗಳಿಗೆ ಬದ್ಧರಾಗಿರಿ. ಅದು ನಮ್ದೇ, ನೀವು ನಮ್ಮ ದೇಶವನ್ನು ಒಂದು ಮಾಡ್ಬೇಕು, ಹಿಂದೂಗಳ ಸಮಾಜವನ್ನು ಒಂದು ಮಾಡ್ಬೇಕು ಹೇಳಿದ್ರೆ ನೀವು ಹಾಗಾದ್ರೆ ಇಡೀ ಈ ದೇಶದಲ್ಲಿ ನೀವು ಜಮ್ಮುನಲ್ಲಿ ಇರುವ ಒಬ್ಬ ಕಾಶ್ಮೀರ ಪಂಡಿತ ಕೂಡ ಒಬ್ಬ ಹಿಂದೂ, ಕನ್ಯಾಕುಮಾರಿಯಲ್ಲಿ ಇರುವಂತ ಒಬ್ಬ ಅವನು ಕೂಡ ಒಬ್ಬ ಹಿಂದೂ. ಆದ್ರೆ ಎಲ್ಲೋ ಒಬ್ಬ ದುಬೈಯಲ್ಲಿ ಒಬ್ಬ ಹಿಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಒಬ್ಬ ವ್ಯಾಟಿಕನ್ ಸಿಟಿಯಲ್ಲಿ ಒಬ್ಬ ಹಿಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರದಲ್ಲಿ ಇರೋ ಪಂಡಿತ ಇವತ್ತು ಇಲ್ಲಿ ಅರ್ಚಕರು ಹೇಗಿರ್ತಾರಂತ ಹೇಳಿದ್ರೆ ಪಂಚವನ್ನು ಉಟ್ಕೊಂಡು ಹೇಗಿರ್ತಾರೆ. ಆದ್ರೆ ಕಾಶ್ಮೀರದಲ್ಲಿ ಒಬ್ಬ ಅವ ಪೈಜಾಮ ಹಾಕೊಂಡು ಪೂಜೆ ಮಾಡ್ತಾನೆ ಅಂದ್ರೆ ಅಲ್ಲಿಯ ಅಲ್ಲಿಯ ಆಚಾರ ವಿಚಾರಗಳು, ಒಟ್ಟು ನಮ್ಮ ದೇಶದ ಆಚಾರ ವಿಚಾರಗಳು ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಆಗಿರುವಾಗ ಹಿಂದೂ ಸಮಾಜದಲ್ಲಿ ಕಾಶ್ಮೀರದಲ್ಲಿ ನಾವು ಹೇಗಿರಬೇಕು ಅದೇ ರೀತಿಯಾಗಿ ನಾವಿರ್ಬೇಕು. ಅಲ್ಲಿಯ ಹಿಂದೂ ಸಮಾಜ, ಅಲ್ಲಿಯ ಹಿಂದೂ ಸಂಸ್ಕೃತಿ ಏನ್ ಹೇಳ್ತದೆ, ಆಚಾರ ವಿಚಾರಗಳಿಗೆ ಆಚಾರ ವಿಚಾರಗಳಿಗೆ ನೀವು ಅದನ್ನ ಪ್ರಶ್ನೆ ಮಾಡುದಿಲ್ಲ, ಪ್ರಶ್ನೆ ಮಾಡುದಿಲ್ಲ, ನೀವು ಅದನ್ನ ಪ್ರಶ್ನೆ ಮಾಡಬೇಡಿ. ನಾವಿರುವ ಜಾಗದ ಪ್ರಕಾರ ನಮ್ಮ ಡ್ರೆಸ್ ಕೋಡ್ ಇರುತ್ತೆ, ನಾವಿರುವ ಏರಿಯಾದ ಪ್ರಕಾರ. ನೀವು ನೀವು ಜಾಗದ ಪ್ರಕಾರ ಒಂದ್ ನಿಮಿಷ ನೋಡುವಾಗ ಅಂದ್ರೆ ಡ್ರೆಸ್ ಕೋಡ್ ಹಾಕಿಕೊಂಡು ಸೀರೆ ಉಟ್ಕೊಂಡು ಹೋದ್ರೆ ಮಾತ್ರ ದೇವರ ಭಕ್ತಿ ಅನ್ನುವಂತ ತಲುಪ್ತದೆ ಅನ್ನುವಂತದ್ದ ನಿಮ್ಮ ಮಾತು? ಅಲ್ಲಲ್ಲ, ಸೀರೆ ಉಟ್ಕೊಂಡಿ ಬೇರೆ, ಸ್ವಲ್ಪ ಮೈ ಎಲ್ಲ ಕಾಣುವ ಡ್ರೆಸ್ ಹಾಕಬಾರ್ದಂತೆ ದೇವಸ್ಥಾನದಲ್ಲಿ. ಅಂದ್ರೆ ಚೂಡಿದಾರ್, ಈಗ ಚೂಡಿದಾರಿಗೆ ಕೂಡ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅಲೋ ಇಲ್ಲ, ಚೂಡಿದಾರ್ ಹಾಕಿದ್ರೆ ಸಂಪೂರ್ಣವಾಗಿ ಸೀರೆಗಿಂತ ಮೈ ಕವರ್ ಆಗುತ್ತೆ ಅನ್ನುವಂತದ್ದು ಮಹಿಳೆಯರದ್ದು. ಆದ್ರೆ ಕೇರಳದ ದೇವಸ್ಥಾನದಲ್ಲಿ ಚೂಡಿದಾರ್ ಅನ್ನ ಕೂಡ ಅಲೋ ಮಾಡ್ತಾ ಇಲ್ಲ, ಕೇವಲ ಸೀರೆ ಉಟ್ಕೊಂಡು ಹೋದ್ರೆ ಮಾತ್ರ ಪ್ರವೇಶ ಅಂತ ಹೇಳಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ? ಇದು ಸ್ವಲ್ಪ ನಮ್ಗೆ ಇಷ್ಟ ಇಲ್ಲ, ಬಟ್ ಚೂಡಿದಾರ ಕೂಡ ಒಳ್ಳೆ ಹುಡುಗಿಯರಿಗೆ, ಚೂಡಿದಾರ ಕೂಡ ಒಳ್ಳೆ ಮೈ ಎಲ್ಲ ಕವರ್ ಆಗ್ತದೆ, ಅದು ಕೂಡ ಒಂದು ಒಳ್ಳೆ ಉಡುಪೆ, ಅದು ಸೀರೆಗೆ ಸೀರೆ ಅಷ್ಟೇ ಒಳ್ಳೆ ಉಡುಪೆ ಅದು. ಓಕೆ, ಆದ್ರೆ ಬಹುತೇಕ ಸಂಪ್ರದಾಯವಾದಿಗಳು ಹೇಳ್ತಾರೆ ಚೂಡಿದಾರ ಇಲ್ಲಿಯ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಉಡುಗೆ ಅಲ್ಲ, ಹಾಗಾಗಿ ಅದು ಅಗತ್ಯ ಇಲ್ಲ ಅದನ್ನ ತೊಡುವಂತದ್ದು, ಸೀರೆಯನ್ನಷ್ಟೇ ಉಟ್ಕೊಂಡ್ರೆ ಒಳ್ಳೇದು ಅನ್ನುವಂತ ಏನು ಚರ್ಚೆಯನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇ ಸೀರೆ ಉಟ್ಕೊಂಡು ಹೋದ್ರೆ ಒಳ್ಳೇದು, ಯಾಕಂದ್ರೆ ದೇವಸ್ಥಾನದಲ್ಲಿ ಹೋಗುವಾಗ ಸೀರೆ ಉಟ್ಕೊಳ್ಳೋದು ಉತ್ತಮ ಅಂತ ಹೇಳಿ ನಾನು ಅನ್ಸಿಕೆ. ಓಕೆ, ಹೌದು, ಮತ್ತೆ ನಾವು ಕೂಡ ಹಾಗೆ ಒಂದ್ಸಲಿ ನಾನು ಕೂಡ 3-4 ಟೈಪ್ ಅಲ್ಲಿ ಹೋದೆ, ನಾನು ಕೂಡ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ, ಅಲ್ಲಿ ನನ್ಗೆ ಬಿಡ್ಲಿಲ್ಲ ಹೆಚ್ಚು 3-4 ತಕೊಂಡು ಹೋದ್ರೆ. ನನ್ಗೆ ಅವತ್ತೇನಿಸ್ತು, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗುವಾಗ ನಾವು ಒಂದು ಹೋಗುವಾಗ ಒಂದು ಲುಂಗಿ ಇದು ವೇಷ್ಟಿ ಯಾಕೆ ಉಟ್ಕೊಂಡು ಹೋಗಬಾರ್ದು ಅಂತ ಹೇಳಿ ಅವತ್ತು ನನಗೆ ಗೊತ್ತಾಯ್ತು. ಇದ್ರ ಬಗ್ಗೆ ಅನುಭವ ಮಾಡಿದ್ರೆ ಸೀರೆ ಇವತ್ತು ಒಂದು ಉತ್ತಮ ಅದು ಹುಡುಗಿಯರಿಗೆ. ಓಕೆ ಓಕೆ, ಧನ್ಯವಾದಗಳು ಮಂಜುನಾಥ್ ಅವರೇ. ನೀನು ಸೀರೆ ಉಡುವ ಸ್ಟೈಲ್ಸ್ ನೋಡಿದ್ಯಾ? ಖಂಡಿತ ಖಂಡಿತ, ಸೀರೆ ಅನ್ನೋದು ಆದ್ರೆ ಅವರು ಏನು ಶಾಸ್ತ್ರಸಮ್ಮತವಾಗಿ ಹೇಳ್ತಾ ಇದ್ದಾರೆ ಅಂತದ್ದು ಒಂದು ಏನು ಶಾಸ್ತ್ರದಲ್ಲಿ ಚಿಂದಿ ಬಟ್ಟೆ ನೋಡ್ಲಿಕ್ಕಿಲ್ಲ, ಆದ್ರೆ ಕೆಲವು ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಬರೀ ಸೀರೆನೆ ಅಂತ ಎನ್ಸ್ಕೋ, ಎಷ್ಟೋ ಸಲ ಸೀರೆ ಉಡುವ ಸ್ಟೈಲ್ ನೋಡಿದ್ರೆ ನೀನು ನಮ್ಮ ಚುಡಿದಾರ್ಕಿಂತ ಹೆಚ್ಚು ಎಕ್ಸ್ಪೋಸ್ ಅದು ಮಾಡ್ತದೆ. ಹಾಗಾದ್ರೆ ಸೀರೆ ಅಂತ ಹೇಳಿದ ಕೂಡ ನಿನ್ ಇಡೀ ಮೈ ಏನ್ ಕವರ್ ಆಗ್ತದೆ. ಓಕೆ, ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ಇದೆ, ಪುಟ್ಟ ವಿರಾಮದ ಬಳಿಕ ಮತ್ತೆ ಡ್ರೆಸ್ ಕೋಡ್ ಕಲಹ ಮುಂದುವರಿಯುತ್ತೆ. ಡ್ರೆಸ್ ಕೋಡ್ ಕಲಹ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇರಳದ ದೇವಸ್ಥಾನಗಳಂತೆಯೇ ವಸ್ತ್ರ ಸಂಹಿತೆಯನ್ನ ದೇಶದಾದ್ಯಂತ ಬೇರೆಲ್ಲ ದೇವಸ್ಥಾನಗಳಿಗೂ ಕೂಡ ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಬದಲಾಯಿಸುವಂತಹ ವಿಚಾರಗಳು ಮತ್ತಷ್ಟು ಚರ್ಚೆಗಳು ಮತ್ತಷ್ಟು ಮುನ್ನಡೆಗೆ ಬರ್ತಾ ಇದೆ. ಈ ವಿಚಾರವಾಗಿ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಬಹಳ ಮುಖ್ಯವಾಗಿ ನಾವೇನು ಡ್ರೆಸ್ ಕೋಡ್, ಅಲ್ಲಿನ ಸಂಪ್ರದಾಯಗಳು ಅವೆಲ್ಲವನ್ನು ಬಿಟ್ಟು ಕೂಡ ಯಾವುದೇ ಒಂದು ರೀತಿಯ ಏನು ನಿಷೇಧಗಳಿಲ್ಲದೆ ಅಥವಾ ಯಾವುದೇ ಚರ್ಚೆಗಳಿಲ್ಲದೆ ಒಂದು ದೇವಸ್ಥಾನವನ್ನು ದೇವಸ್ಥಾನವಾಗಿ ಅಲ್ಲಿನ ಸಂಪ್ರದಾಯಗಳಿಗೆ ತಕ್ಕಂತೆ ನಡ್ಕೊಂಡು ಹೋಗುವಂಥದ್ರಲ್ಲಿ ಯಾವ ಕಾರಣದ ಆಕ್ಷೇಪವನ್ನು ನೀವು ಹುಡುಕ್ತಾ ಇದ್ದೀರಾ? ಒಂದು ವೇಳೆ ಸೀರೆ ನಿಮ್ಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಒಂದು ನಿಮಿಷ ಚೈತ್ರ, ಈಗ ನೀನು ಹಿಂದೂ ಧರ್ಮ ಅಂತ ನೋಡಿದ್ರೆ ನಮ್ಮ ನಮ್ಮ ಧರ್ಮ ಅಥವಾ ನಮ್ಮ ಸ್ಪಿರಿಚುವಾಲಿಟಿ ಅದು ದೇವಸ್ಥಾನದಲ್ಲಿ ಸೀಮಿತ ಅಲ್ಲ, ಅದು ದೇವಸ್ಥಾನಕ್ಕಿಂತನೂ ಮಿಗಿಲಾದದ್ದು. ಅದಕ್ಕೋಸ್ಕರ ಮೆಡಿಟೇಷನ್ಸ್ ಅಂತ ಇರುತ್ತೆ, ಯೋಗಿಗಳಿರ್ತಾರೆ ಅವ್ರು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ಳೋದಿಲ್ಲ. ಈ ಉಪನಿಷತ್ತಲ್ಲಿ ನಮಗೆ ಮೂರ್ತಿ ಪೂಜೆನೇ ಇಲ್ಲ, ನಮ್ಮದ್ರಲ್ಲೂ ಮೂರ್ತಿ ಪೂಜೆ ಇಲ್ಲ. ಮಾಡೋಣ. ಹಲೋ 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 ಹೇಳಿ ಸುರೇಶ್ ಅವರೇ. ದೇವಸ್ಥಾನಗಳಿಗೆ ವಸ್ತ್ರ ಸಂಹಿತೆ ಎಷ್ಟು ಸರಿ?
ಇದು ಸಾರಿ ಬಗ್ಗೆ ಸ್ವಲ್ಪ ಹೇಳಲಿಕ್ಕಿತ್ತು. ಓಕೆ ಸರ್ ಹೇಳಿ. ಹಲೋ. ಓಕೆ ಹೇಳಿ ಸರ್. ಯಾಕೆ ಸಾರಿ ಯಾಕೆ ಒಳ್ಳೇದಂದ್ರೆ. ಹಲೋ. ಹಾ ಹೇಳಿ ಸರ್ ಹೇಳಿ. ನಮ್ದು ಸಾರಿ ಯಾಕೆ ಉಟ್ಕೊಳ್ಬೇಕಂದ್ರೆ ಈಗ ನಮ್ದು ಆರೋಗ್ಯದ ವಿಷಯದಲ್ಲೂ ಸಾರಿ ತುಂಬಾ ಒಳ್ಳೇದು. ಓಕೆ. ಯಾಕೆಂದ್ರೆ ಸಾರಿ ಉಟ್ಟು ಕೆಲಸ ಮಾಡುವವರಿಗೆ ಯಾರಿಗೂ ಬೆನ್ನಿನ ಡಿಸ್ಕ್ ಸ್ಲಿಪ್ ಆಗಿಲ್ಲ. ಓಕೆ. ಒಂದನೇ ವಿಷಯ. ಎರಡನೇ ವಿಷಯ, ಹೆಂಗಸರಿಗೆ ಸಾರಿ ಉಟ್ಕೊಂಡ್ರೆ ಅವರಷ್ಟು ಅಷ್ಟೊಂದು ಸೌಂದರ್ಯ ರೂಪವಾಗಿ ಕಾಣ್ತಾರೆ. ಅವರ ಸೌಂದರ್ಯ ದೇವತೆ ಅಂತ ಹೇಳಿ ಹೇಳ್ಬೋದು. ಅದರಲ್ಲೂ ಈಗ ನಾವು ಒಂದೊಂದು ಬೇರೆ ಬೇರೆ ಡ್ರೆಸ್ ಕೋಡ್ ಹಾಕಿದ್ರೆ ಅದೊಂದು ಅಷ್ಟೊಂದು ಚಂದ ಕಾಣಲ್ಲ. ಯಾಕೆಂದ್ರೆ ಈಗ ಒಂದೊಂದು ರೀತಿಯ ಡ್ರೆಸ್ ಕೋಡ್ ಇದೆ ಅಂತ. ಈಗ ಕಾಶ್ಮೀರದಲ್ಲಿ ಯಾಕೆಂದ್ರೆ ಅಲ್ಲಿ ಚಳಿ ಜಾಸ್ತಿ ಇರ್ಬೋದು, ಅದಕ್ಕಾಗಿ ತಕ್ಕಂತೆ ಆ ಡ್ರೆಸ್ ಕೋಡ್ ಅನ್ನು ಹಾಕ್ತಾರೆ. ಈಗ ಚೂಡಿದಾರ್ ಅನ್ನುವಂತಹದ್ದು ಇಲ್ಲಿಯ ಸಂಪ್ರದಾಯ ಅಲ್ಲ ಅನ್ನುವಂತ, ಇಲ್ಲಿನ ಸಾಂಪ್ರದಾಯಿಕ ಉಡುಗೆ ಚೂಡಿದಾರ್ ಅಲ್ಲ ಅನ್ನುವಂತಹ ವಾದ. ಸಂಪ್ರದಾಯ ಪ್ರಕಾರ ಸಾರಿ ತುಂಬಾ ಒಳ್ಳೇದು. ಓಕೆ ಓಕೆ, ಧನ್ಯವಾದಗಳು ಸುರೇಶ್ ಅವರೇ. ಈಗ ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು ವೈಜ್ಞಾನಿಕವಾಗಿ ಸೀರೆ ಅನ್ನುವಂತಹದ್ದು ಮಹಿಳೆಯರ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮತ್ತೆ ಸೌಂದರ್ಯದ ದೃಷ್ಟಿಯಲ್ಲಿ ಕೂಡ ಬಹಳ ಮುಖ್ಯವಾದ. ಈಗ ಡಿಸ್ಕಸ್ ಮಾಡ್ತಿದ್ದೆ ಸೌಂದರ್ಯ ಅಂದ ತಕ್ಷಣ ಸೀರೆಯಲ್ಲಿ ಅಟ್ರಾಕ್ಟಿವ್ ಕಾಣುವಷ್ಟು ಬೇರೆ ಯಾವ ಡ್ರೆಸ್ ಅಲ್ಲೂ ಮುಗಿಸ್ಲಿಲ್ಲ ಅವ್ರು. ಹಾಗೆ ನೀವು ದೇವಸ್ಥಾನಕ್ಕೆ ಹೋಗುದು ನಿಮ್ಮ ಸೌಂದರ್ಯವನ್ನು ಎಕ್ಸ್ಪೋಸ್ ಮಾಡಕ, ಸೌಂದರ್ಯವನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕಲ್ಲ ನೀವು. ಹೊರತಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ, ಸೀರೆಯಿಂದ ಹೊರತಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಮಹಿಳೆಯರು ಹೋದ್ರೆ ಒಂದು ಏನು ಯಾವುದೇ ರೀತಿಯ ಮುಜುಗರ ಕೀಡು ಮಾಡದಂತಹ ವಸ್ತ್ರವನ್ನ ಹಾಕೊಂಡು ಹೋಗೋದ್ರಿಂದ ಯಾವ ರೀತಿಯ ಸಮಸ್ಯೆ ಉಂಟಾಗುತ್ತೆ ಅದನ್ನ ಹೇಳಿ. ಈಗ ಚೂಡಿದಾರ್ ಇರಬಹುದು, ಬೇರೆ ಯಾವುದೇ ಡ್ರೆಸ್ ಗಳಿರಬಹುದು, ಮೈ ಮುಚ್ಚುವಂತಹ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಯಾವ ಆಕ್ಷೇಪ ಇದೆ? ಅನಂತ ಪದ್ಮನಾಭ ದೇವಸ್ಥಾನ ಕೇರಳದ ಇರಬಹುದು, ಅಥವಾ ಇನ್ನಿತರ ಮೊನ್ನೆ ಕುದ್ರೋಳಿ ಗೋಕರ್ಣ ದೇವಸ್ಥಾನ ಇರಬಹುದು, ಎಲ್ಲ ದೇವಸ್ಥಾನಗಳಲ್ಲಿ ಯಾಕಂತ ಹೇಳಿದ್ರೆ ಮದುವಿನಲ್ಲಿ ಕೃಷ್ಣ ದೇವಾಲಯ ಇರ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯ ಯಾಕೆ ಮಾಡ್ತಾರಂತಂದ್ರೆ ಎಲ್ಲೋ ಒಂದು ಕಡೆ ಈ ಅಲ್ಲಿ ಬಂದು ಈ ಬೇರೆ ಬೇರೆ ಡ್ರೆಸ್ಗಳನ್ನು ಹಾಕ್ಕೊಂಡು ಅಥವಾ ಟೀ ಶರ್ಟ್ಗಳನ್ನು ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ಗಳನ್ನು ಹಾಕ್ಕೊಂಡು ಈ ರೀತಿಯ ಬರುವಾಗ ಒಂದು ಡ್ರೆಸ್ ಕೋಡ್ ಮಾಡ್ತಾರೆ. ಡ್ರೆಸ್ ಕೋಡ್ ಮಾಡಿದಾಗ ಆ ಡ್ರೆಸ್ ಕೋಡ್ ಉಪಯೋಗಕ್ಕೆ ಆ ಡ್ರೆಸ್ ಕೋಡ್ ಅನ್ನು ಒಪ್ಪಬಹುದು, ಆದ್ರೆ ಚೂಡಿದಾರ್ ಅಂತ ಮುಜುಗರ ಕಿಡ್ ಮಾಡುವಂತ ಅವಸ್ಥೆ ಚೂಡಿದಾರ್ ಪ್ರಶ್ನೆ ಅಲ್ಲ, ನಾನು ಚೂಡಿದಾರ್ ಪ್ರಶ್ನೆ ಅಲ್ಲಿ ಯಾಕೆ ಬೇಕು ಅನ್ನುವಂತದ್ದು ನಮ್ಮ ಪ್ರಶ್ನೆಗೆ ದೇವಸ್ಥಾನ. ನೀವು ಒಂದು ನಿಮಿಷ, ನೀವು ಕೇರಳ ಅಮ್ಮಿಕರ ಅವರೇ ಒಂದು ನಿಮಿಷ, ಕೇರಳಕ್ಕೆ ನೀವು ಒಮ್ಮೆ ಹೋಗಿ, ನಾನು ಹೇಳುವಂತದ್ದು ನೀವು ಕೇರಳದಲ್ಲಿ ಒಮ್ಮೆ ಹೋಗಿ ನೋಡಿ. ನೀವು ಕೇರಳಕ್ಕೆ ಹೋಗ್ಲಿಕ್ಕೆ ಕೊಲ್ಲೂರಿಗೆ ಒಮ್ಮೆ ನೋಡಿ, ಕೇರಳಕ್ಕೆ ಕೊಲ್ಲೂರಿಗೆ ಬರುವವರು ಬಹುತೇಕ ಕೇರಳಿಗರೆ. ಕೇರಳದಲ್ಲಿ ಬಹುತೇಕ ಅಲ್ಲಿಯ ಸಾಂಪ್ರದಾಯಿಕ ಉಡುಗೊರೆ ಹೇಳುವಂತದ್ದು ಸೀರೆ, ಸೀರೆಯನ್ನೇ ಉಡುವಂತದ್ದು, ಅದು ಸೀರೆಯನ್ನೇ ಉಡುವಂತದ್ದು. ಹಾಗಾಗಿ ಅಲ್ಲಿ ಅರ್ಚಕರು ಒಂದು ನಿರ್ಧಾರ ಮಾಡಿದ್ರು, ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಯಾರ್ಯಾರೆಲ್ಲ ಬರ್ತಾರೆ, ಯಾರೆಲ್ಲ ದೇವರಿಗೆ ಕೈ ಮುಗಿಲಿಕ್ಕೆ ಬರ್ತಾರೆ, ಅವರು ಸೀರೆಯಲ್ಲಿ ಬರಲಿ. ನಾವು ಅಲ್ಲಿಗೆ ಹೋಗುವಾಗ, ಹರಿದ್ವಾರದ ಹೋಗುವಾಗ ಅಥವಾ ಯಾವ ನಾವು ಚಾರ್ಧಾಮ ಯಾತ್ರೆ ಮಾಡುವಾಗ ಅಲ್ಲಿ ಒಂದು ಡ್ರೆಸ್ ಕೋಡ್ ಮಾಡಿದ್ರೆ ಅದೇ ರೀತಿ ಹೋಗ್ಬೇಕು. ಇಲ್ಲಿ ಕೃಷ್ಣ ಮಂದಿರಕ್ಕೆ ಉತ್ತರ ಭಾರತದವರು ಬರ್ತಾರೆ, ನಾವು ಹಂಗೇನೋ ತೆಗೆದುಕೊಂಡು ಹೋಗ್ಬೇಕು, ಆ ರೀತಿಯಾಗಿ ಹೋಗ್ತಾರೆ. ನೀವು ದೇವರ ದರ್ಶನಕ್ಕೆ ಹೋಗುವವರು, ದೇವಸ್ಥಾನಗಳಿಗೆ ಹೋಗುವಂತದ್ದು ಭಕ್ತಿ ಶ್ರದ್ಧೆಯಿಂದ. ಆದ್ರೆ ಅಲ್ಲಿಯ ರೀತಿ ರಿವಾಜುಗಳನ್ನ, ಅಲ್ಲಿಯ ರೀತಿ ರಿವಾಜುಗಳನ್ನ, ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಸಂಸ್ಕಾರಗಳನ್ನ ನೀವು ಅಳವಡಿಸಿಕೊಳ್ಳಬೇಕು. ಕೃಷ್ಣ ಮಠಕ್ಕೆ ಹೋಗುವಾಗ ನೀವು ಈ ರೀತಿಯಾಗಿ ಬರಬೇಕು, ಈ ರೀತಿಯಾಗಿ ಹೋಗ್ಬೇಕು. ಕೇರಳಕ್ಕೆ ಹೋಗುವಾಗ ಅನಂತ ಪದ್ಮನಾಭಕ್ಕೆ ದೇವಸ್ಥಾನ ಹೋಗ್ಬೇಕು. ನಿಮ್ಮ ಧರ್ಮಕ್ಕೆ ಹಲೋ ಹೇಳಿ ಸರ್. ಅಲ್ಲಿ ಅಂಬಿಕಾ ಮತ್ತೆ ಚೈತ್ರ ಅವರು ಇದಾರಲ್ಲ, ಹೇಳಿ ಸರ್ ಹೇಳಿ. ಅವರಿಗೆ ಈ ಮುಸ್ಲಿಮರಿಗೆ ಹಾಕುವಂತ ಡ್ರೆಸ್ ಕೋಡ್ ಇದೆಯಲ್ಲ, ಹೇಳಿ ಹೇಳಿ ಸರ್. ಅದನ್ನ ಹಾಕೋಬೇಕು ಅಂತಂದ್ರೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಸರ್ ಇಲ್ಲಿ ಬಹುತೇಕ ಇರುವಂತಹದ್ದು ದೇವಸ್ಥಾನಗಳಿಗೆ ಚೂಡಿದಾರ್ ಕೂಡ ಹಾಕುವಂತಿಲ್ಲ, ಕೇವಲ ಸೀರೆಯನ್ನಷ್ಟೇ ಹಾಕಬೇಕು ಅನ್ನುವಂತ ಯಾವ ರೆಸ್ಟ್ರಿಕ್ಷನ್ಸ್ ಇದೆ, ಇದು ಬೇಕೇನಾ ಅನ್ನುವಂತ ಪ್ರಶ್ನೆ. ಬಹುತೇಕ ಯಾವ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಮೈ ಮುಚ್ಚುವಂತ ಬಟ್ಟೆಗಳನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಹಾಕೊಂಡು ಹೋಗ್ಬೇಕು, ಅದನ್ನ ಒಪ್ಪಿಕೊಳ್ಳೋಣ. ಆದ್ರೆ ಚೂಡಿದಾರ್ ನಲ್ಲಿ ಅಂತಹ ಯಾವ ಅಶ್ಲೀಲತೆ ಕಾಣುತ್ತೆ ಅನ್ನುವ ಕಾರಣಕ್ಕೆ ಚೂಡಿದಾರವನ್ನ ಬೇಡ. ಪ್ರಶ್ನೆ ಬರುವುದಿಲ್ಲ ಚೈತ್ರ, ಇಲ್ಲಿ ಅಶ್ಲೀಲತೆ ಪ್ರಶ್ನೆ ಅಲ್ಲ, ನಿರ್ಧಾರದ ಪ್ರಶ್ನೆ. ಹೇಳಿ ಸರ್. ಸೀರೆ ಯಾಕೆ ಹಾಕ್ಲಿಕ್ಕೆ ನಿಮಗೆ ತೊಂದರೆ?
ಸೀರೆಯನ್ನೇ ಹಾಕೊಂಡು ಹೋಗ್ಬೇಕು ಅನ್ನುವಂತಹ ಪ್ರಶ್ನೆ ಯಾಕೆ ಅನ್ನೋದು ಇಲ್ಲಿರುವಂತಹ ಚರ್ಚೆ. ಓಕೆ ಅಂಬಿಕಾ ಅವ್ರು ಕೇಳಿದ್ರೆ ಚೂಡಿದಾರವನ್ನೇ ಹಾಕೊಂಡು ಹೋಗ್ಬೇಕು ಅಂತ ಹಠ ಯಾಕೆ? ಸಮಾಜ ಯಾವ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಸಮಾಜದಲ್ಲಿ ಪ್ರಶ್ನೆಗಳು, ಅದರ ವಿರುದ್ಧ ನಾವು ಪ್ರತಿಭಟನೆಗಳು ಕೇಳ್ತೇನೆ. ಇವ್ರ ಸಂಘಟನೆ ಅವರು ಯಾವ ಸಂಘಟನೆ? ನೀವು ಸಂಘಟನೆ ಬಿಟ್ಟು ಮಾತಾಡಿ, ನಿಮ್ಮ ಸಮಾಜದ ಬಗ್ಗೆ ಮಾತಾಡಿ, ನೀವು ಸಂಘಟನೆ ಬಿಟ್ಟು ಮಾತಾಡಿ. ಇದೇ ಸಮಾಜದಲ್ಲಿ ಹಿಂದುತ್ವ ಅಂತ ತೋರಿಸಿ ಕೊಟ್ಟವರು ಅಥವಾ ಎಕ್ಸ್ಪ್ಲನೇಷನ್ ಕೊಟ್ಟವರು, ಎಕ್ಸ್ಪ್ಲೇನ್ ಮಾಡಿದವರು ಸಾವರ್ಕರ್ ಅವರು. ಅವರು ಏತಿಸ್ಟ್ ಆಗಿದ್ರು, ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ದೇವಸ್ಥಾನ ಈ ಸಮಾಜದ ಯಾವ್ದೋ ಶಬ್ದ ಬಿಂದು ಇದೆ, ಇದು ದೇವಸ್ಥಾನ. ಈ ದೇವಸ್ಥಾನದಿಂದಲೇ ಸಂಘಟನೆ, ದೇವಸ್ಥಾನ ಮಠಗಳು ದೇವಸ್ಥಾನಗಳಿತ್ತು. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಏನು ಡ್ರೆಸ್ ಕೋಡ್ ಅನ್ನುವಂತದ್ದು ಅಥವಾ ಅವರವ್ರದೇ ಅವರದ ರೀತಿ ನಿಯಮಗಳಿತ್ತು. ಯಾವುದೇ ಹಿಂದುತ್ವ ಅಥವಾ ಯಾವುದೇ ಸಂಘಟನೆಗಳ ಮೇಲೆ ನಿರ್ಧರಿತವಾಗಿರುವಂತಹಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ಇಷ್ಟು ವರ್ಷ ಯಾಕೆ ಇರ್ಲಿಲ್ಲ? ಇಷ್ಟು ವರ್ಷ ಇತ್ತು, ನೀವು ಅದನ್ನು ಪಾಲಿಸಲಿಲ್ಲ. ನೀವು ಪಾಲಿಸಲಿಲ್ಲ. ಈಗ ಕೋರ್ಟ್ ಕಚೇರಿ ಬಂದಿದೆ, ನೀವು ಪಾಲಿಸಲಿಲ್ಲ. ನೀವು ಪ್ರಶ್ನೆ ಕೇಳಿದಂತದ್ದು ಈಗ ಹಿಂದುತ್ವ ಅಥವಾ ಹಿಂದುತ್ವ ಅಥವಾ ಸಂಘಟನೆಗಳ ಕಾರಣಕ್ಕೇನೆ ನಾವು ಸೀರೆಯನ್ನು ಉಟ್ಕೊಂಡು ಹೋಗೋದಿಲ್ಲ, ಖಾಲಿ ಚೂಡಿದಾರವನ್ನು ಹಾಕೊಂಡು ಹೋಗ್ತೇವೆ ಅನ್ನುವಂತ ವಾದ ನಿಮ್ಮದು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ವೆಸ್ಟರ್ನ್ ಅನ್ನು ಸ್ಟಾಪ್ ಮಾಡಿ, ಪರವಾಗಿಲ್ಲ, ಇಂಡಿಯನ್ ಕಾಸ್ಟ್ಯೂಮ್ಸ್ ಅನ್ನು ಸ್ಟಾಪ್ ಮಾಡಬೇಡಿ. ಅಲ್ಲ, ನೀವು ಇಲ್ಲಿ ಸಾಂಪ್ರದಾಯಿಕ ಉಡುಗೊರೆ ಖಂಡಿತ ಅಲ್ಲ. ಚೂಡಿದಾರ ಅನ್ನುವಂಥದ್ದು ಇಲ್ಲಿ ದೇಶದದು ಸಲ್ವಾರ ನಮ್ಮ ದೇಶದೇ. ಇಲ್ಲಿನ ಸಾಂಪ್ರದಾಯಿಕ ಇಲ್ಲಿನ ಸಂಪ್ರದಾಯಕ್ಕೆ ತಕ್ಕಂತೆ ನೀವು ಅವರ ಸುನಿಲ್ ಅವರ ಏನ್ ಹೇಳ್ತಾ ಇದಾರೆ, ಇಲ್ಲಿನ ಸಂಪ್ರದಾಯಕ್ಕೆ ಅನುಗುಣವಾಗಿರುವಂತಹ ಬಟ್ಟೆಗಳನ್ನು ಹಾಕೊಳ್ಳೋಣ ಅನ್ನುವಂತಹದ್ದು. ಈಗ ಒಂದೊಂದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ಪ್ರಾದೇಶಿಕವಾಗಿ ಒಂದೊಂದು ವಿಂಗಡಣೆ, ಅದನ್ನ ನೀವು ಯಾಕೆ ಒಪ್ಕೊಳ್ಬಾರ್ದು? ನೀವು ಕೇರಳಕ್ಕೆ ದಿವಸಾಗ್ಲೂ ಹೋಗ್ತೀರಾ, ದಿವಸಾಗ್ಲೂ ನೀವು ಕೇರಳ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗ್ತೀರಾ, ಅಲ್ಲಿಯ ಯಾತ್ರಾ ತಿಳ್ಕೊಂಡು ಅಲ್ಲಿ ದಿವಸಾಗ್ಲೂ ಹೋಗ್ತಾರೆ. ಅಲ್ಲಿ ಅಲ್ಲಿಯವರು ದಿವಸ ಅಲ್ಲಿ ಅವರು ಸೀರೆ ಉಡ್ಲೇಬೇಕು. ದೇವಸ್ಥಾನಗಳು ಬಹುತೇಕ ಪ್ರವಾಸಿ ತಾಣಗಳಂತೆ, ಪ್ರವಾಸಿ ತಾಣಗಳನ್ನು ಮಾಡಬೇಡಿ. ಪ್ರವಾಸಿ ತಾಣಗಳಲ್ಲ, ಅದು ನಮ್ಮ ಮೂಲ ಶಬ್ದಬಿಂದುಗಳು. ದೇಶ ವಿದೇಶಗಳಿಂದ ದೇವರನ್ನ ನಂಬುವಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅನ್ನುವಂತಹ ನೆಲೆಗಟ್ಟಿನಲ್ಲಿಯೇ ಬಹಳಷ್ಟು ಜನ ಪ್ರವಾಸಿಗರು ಕೂಡ ಖಂಡಿತ ಬರ್ತಾರೆ. ಇಲ್ಲಿ ದೇವರನ್ನ ನಿಲ್ತಾರೆ. ಹಾಗಂತಂದ್ರೆ ದೇವರನ್ನ ನೋಡೋದಕ್ಕೆ ಇಲ್ಲಿಯ ಏನು ಇಲ್ಲಿಯ ಸಂಪ್ರದಾಯಗಳನ್ನ ಹೇರಿಕೆ ಮಾಡುವಂತಹ ದೇಶ ಸರಿಯಲ್ಲ. ಹೇರಿಕೆ ಅಲ್ಲ, ಅದು ನಮ್ಮ ಕ್ರಮ. ನಮ್ಮ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ಹೇರಿಕೆ ಮಾಡೋದು. ನಮ್ಮ ಸಂಸ್ಕೃತಿಯನ್ನು ಅವರು ಒಪ್ಪಿಕೊಂಡು ಬರಲಿ, ಅವ್ರು ಒಪ್ಪಿಕೊಂಡು ಬಂದ ಮೇಲೆ ನಾವು ಅದನ್ನ ಸ್ವೀಕಾರ ಮಾಡಿ ಬರಲಿ. ನಾವು ಅಲ್ಲಿ ವ್ಯಾಟಿಗೆ ಹೋಗೋ, ನಾವು ಕಡೆ ಅದೇ ರೀತಿ ಹೋಗ್ಬೇಕು. ಧರಿಸುವಂತಹದ್ದು ಚೂಡಿದಾರ್ ಧರಿಸ್ಕೊಂಡು ಹೋಗ್ಲೇಬೇಕು ಅನ್ನುವಂತಹ ಆಕ್ಷೇಪ ಏನು ಹಠ ಯಾಕೆ ನಿಮ್ಗೆ ಅನ್ನುವಂತ ಅವ್ರ ಪ್ರಶ್ನೆ ಕೇಳ್ತಾ ಇರುವಂತದ್ದು ಅಷ್ಟೇ. ಇಲ್ಲಿನ ಸಂಪ್ರದಾಯ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಂಪ್ರದಾಯ ನಮ್ಮ ದೇಶದ ಧರ್ಮದ ಪ್ರಕಾರ ಯಾವ್ದೆಲ್ಲೋ ಇದೆಯೋ ಅದಕ್ಕೆ ಎಲ್ಲ ಈಕ್ವಲಿ ಇಂಪಾರ್ಟೆನ್ಸ್. ದೇವಸ್ಥಾನ ಇಲ್ಲ ಅಂತ ಹೇಳ್ತಾರೆ, ದೇವಸ್ಥಾನಗಳೇ ದೇವಸ್ಥಾನ ಹೋಗಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾತಾಡ್ತೀರಿ ನೀವು? ದೇವಸ್ಥಾನ ಹೋಗ್ಲೇ ಬೇಡ ಅಂತ ಹೇಳಿದ್ರೆ ನೀವು ಡ್ರೆಸ್ ಕೋಡ್ ಬಗ್ಗೆ ಯಾಕೆ ಮಾತಾಡ್ತೀರಿ? ಬಿಟ್ಬಿಡಿ ಅದನ್ನ. ನಾನ್ ದೇವಸ್ಥಾನಕ್ಕೆ ಹೋದಾಗ ನನ್ಗೆ ಬೇಕಾದ ಡ್ರೆಸ್ ಪ್ರಕಾರ ಈಗ ನನ್ಗೆ ಸೀರೆ ಉಟ್ಕೊಂಡು ಹೋಗ್ಬೇಕಂತ ಇದ್ರಾಗಿ ಯಾರ್ದೇ ಒಂದು ಮನ್ಸಲ್ಲಿ ನಾವು ಶ್ರದ್ಧೆಯಲ್ಲಿ ಹೋಗ್ತಿರೋ ನಾವು ಸೀರೆ ಉಟ್ಕೊಂಡೇ ಹೋಗ್ತೇವೆ, ಆಯ್ತಾ? ಅದು ನಮ್ಗೆ ಬೇಕಾಗಿಲ್ಲ. ನಾನು ಏನ್ ಹೇಳಿದೆ, ಎಲ್ಲಿ ಅದು ತಪ್ತಾ ಇತ್ತು? ಇದೆ ಟೂರಿಸ್ಟ್ ಇಂದ ಅದು ತಪ್ತಾ ಇತ್ತು. ಅವರಿಗೆ ನೀವು ಹೇಳಿ ಇಂಥ ಡ್ರೆಸ್ ಹಾಕೊಂಡು ಬರಬೇಡಿ, ಅದು ರಿಸ್ಟ್ರಿಕ್ಟ್ ಮಾಡಿ. ಸಂದರ್ಭಕ್ಕೆ ಅನುಗುಣವಾಗಿ ಕೆಲವು ಸಂದರ್ಭಗಳಲ್ಲಿ ಸಂದಿಗ್ಧತೆಗಳಿರುತ್ತೆ, ಎಲ್ಲೋ ದೂರದಿಂದ ಬಂದಿರ್ತಾರೆ. ಅಂತಹ ಸನ್ನಿವೇಶಗಳಲ್ಲಿ ನಾವು ದೇವಸ್ಥಾನಗಳಿಗೆ ಚೂಡಿದಾರವನ್ನು ಹಾಕೊಂಡು ಹೋಗ್ತೇವೆ, ಏನು ಸಭ್ಯ ಉಡುಗೆ ಅಂತ ಏನು ಹೇಳ್ತೇವೆ ಅವುಗಳನ್ನು ಹಾಕೊಂಡು ಹೋಗ್ತೇವೆ. ಆ ವಿಚಾರದಲ್ಲಿ ಏನು ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಗಳನ್ನು ಮಾಡಬೇಡಿ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ನೀವು ಚೂಡಿದಾರ ಸೀರೆ ಈ ರೀತಿಯ ಎರಡು ಶಬ್ದಗಳನ್ನು ಬಿಟ್ಟು ಬೇರೆ ಮಾತಾಡಲಿಲ್ಲ. ಯಾಕಂತ ಹೇಳಿದರೆ, ನೀವು ಅನಂತ ಪದ್ಮನಾಭ ದೇವಸ್ಥಾನದ ನಿರ್ಧಾರ ಅದು ಸೀರೆ, ನೀವು ಸೀರೆ ಹಾಕ್ಕೊಂಡು ಹೋಗಿ ಅಷ್ಟೇ. ಗೋಕರ್ಣನಾಥೇಶ್ವರ ನಿರ್ಧಾರ ಚೂಡಿದಾರ, ಚೂಡಿದಾರ ಹಾಕ್ಕೊಂಡು ಹೋಗಿ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧ ಬಿಂದುಗಳು, ಹಿಂದೂ ಸಮಾಜ ಸ್ವಾರ್ಥ ಇಟ್ಕೊಂಡು ಸಮಾಜ ಅಲ್ಲಿ ದೇವಸ್ಥಾನಕ್ಕೆ ಕೈ ಮುಗಿದಿದೆ. ಆದರೆ ಆ ಸ್ವಾರ್ಥ ಇಟ್ಕೊಂಡು ಹೋಗುವಾಗ ನಾವು ಯಾವ ರೀತಿ ಹೋಗಬೇಕು ಅದನ್ನು ಸಮಾಜಕ್ಕೆ ಕಲಿಸುವಂಥದ್ದನ್ನು ಕೆಲವು ದೇವಸ್ಥಾನಗಳು ಮಾಡ್ತಾ ಇದೆ. ಅದನ್ನು ಒಪ್ಪಿಕೊಂಡು ನೀವು ಹೋಗಿ, ಅದನ್ನು ಒಪ್ಪಿಕೊಂಡು ಹೋಗಿದ್ರೆ ನೀವೊಬ್ಬ ಹಿಂದೂ ಆಗಿ ಈ ದೇಶದಲ್ಲಿ ನಾನೊಬ್ಬ ಹಿಂದೂ ಅಂತ ಹೇಳಲಿಕ್ಕೆ ಒಂದು ಒಳ್ಳೆಯ
ಕಾನ್ಸೆಪ್ಟ್ ಅಂತ ಅನಿಸ್ತದೆ ನನಗೆ. ನೀವು ಒಬ್ಬ ಹಿಂದೂ, ಓಕೆ, ಏನು ಕೇರಳದ ಅನಂತ ಪದ್ಮನಾಭ ದೇವಾಲಯಕ್ಕೆ ಅಲ್ಲಿನ ನಿಯಮಗಳಿಗೆ ಅನುಗುಣವಾಗಿ ಸೀರೆಯನ್ನೇ ಹಾಕೊಳ್ಬೇಕು ಅನ್ನುವಂತಹ ಏನು ನಿಯಮವನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಯಾ ದೇವಸ್ಥಾನಗಳಲ್ಲಿ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಅಲ್ಲಿನ ರೀತಿ ನೀತಿಗಳಿಗೆ ಅನುಗುಣವಾಗಿ ಉಡುಗೆ ತೊಡುಗೆಗಳಲ್ಲಿ ನೀತಿ ನಿಯಮಗಳನ್ನ ತರಲಿ, ಅದನ್ನ ಪ್ರಶ್ನಿಸೋದು ಬೇಡ ಅನ್ನುವಂತಹ ವಿಚಾರಗಳನ್ನ ಮತ್ತೆ ಮತ್ತೆ ಚರ್ಚೆಯಲ್ಲಿ ಮುನ್ನೆಲೆಗೆ ಬಂತು. ಸೊ ಇದು ಇವತ್ತಿನ ಡ್ರೆಸ್ ಕೋಡ್ ಕಲಹ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.